सदागमैक विज्ञेयं समधीतक्षराक्षरं नारायणं सदा वन्दे निर्दोषाशेषसद्गुणम्। प्रामाण्यं च स्वतैव अन्यथा अनवस्थाना, अद हिंदे बंदिद्दु वेदाः सर्वज्ञ प्रणीताः व्यतिरेकेण लौकिक वाक्यवत् अंत अल्वा विपक्षे बाधक भाव अप्रयोजकत्वात् वेदत्व एंबतक्कंथद्दु वेददल्लि इदे आद्रिंद अदु सर्वज्ञ प्रणीत आगलि अंत वेदत्व एंबतक्कंथ हेतुविनिंद सर्वज्ञ प्रणीतत्व साधने माता ಆದರೆ ವಿರುದ್ಧ ಉದಾಹರಣ ವ್ಯತಿರೇಕ ಉದಾಹರಣ ವಿರುದ್ಧ ಉದಾಹರಣ ಅಂದರೆ ವಿರುದ್ಧ ಉದಾಹರಣ ಅಂದರೆ ಏನು ಎಲ್ಲಿ ಸಾಧ್ಯ ಇಲ್ಲವೋ ಅಲ್ಲಿ ಹೇತು ಕೂಡ ಇರಲ್ಲ ಅಂತ ಹೇಳೋದು ಲೌಕಿಕ ವಾಕ್ಯ ಏನಿದೆ ಕಾಳಿದಾಸಾದಿ ವಾಕ್ಯಗಳಲ್ಲಿ ಸರ್ವಜ್ಞ ಪ್ರಣೀತತ್ವ ಎಂಬುದು ಇಲ್ಲ ಅಲ್ಲಿ ವೇದತ್ವನೂ ಇಲ್ಲ ಹೇಗೋ ಹಾಗೆ ಇಲ್ಲಿ ವೇದತ್ವ ಇದ್ದಿದ್ದಕ್ಕಾಗಿ ಅದು ಸರ್ವಜ್ಞ ಪ್ರಣೀತ ಆಗಲಿ ಅಂತ ಅನುಮಾನ ಮಾಡೋದು ಇದು ಕೂಡ ಅಪಾಸ್ತವಾಯಿತು ಯಾಕೆ ವಿಪಕ್ಷೆ ಭಾರತ ವೇದತ್ವ ಇರಲಿ ಸರ್ವಜ್ಞತ್ವ ವೇದತ್ವ ಇರಬಾರದು ಅಂದರೆ ಬಾಧಕ ತರ್ಕ ಹೇಳಬೇಕು ಆ ಭಾರತದ ಏನು ಹೇಳಿಕೋ ಬರಲ್ಲ ಯಾವ ರೀತಿ ಸದನಮಾನವಾಗಿರ್ತಕ್ಕಂಥ ಧೂಮಾನುಮಾನದಲ್ಲಿ ಧೂಮ ಎಂಬತಕ್ಕಂಥದ್ದಿರಲಿ ಒನ್ನಿ ಇರೋದು ಬೇಡ ಅಂತ ಹೇಳಿದ್ರೆ ಆಗ ಧೂಮವನ್ನು ಒಪ್ಪಿ ಒನ್ನಿಯನ್ನು ಒಪ್ಪಿಲ್ಲ ಅಂತಾದರೆ ಆಗ ಒನ್ನಿಯಿಂದ ಹುಟ್ಟಿದ್ದಲ್ಲ ಅಂತಾದೀತು ಧೂಮ ತಾನೇ ತಾನೇ ಹುಟ್ಕೊಂಡ್ಬಿಡ್ತು ಅಂತಾದೀತು ಅಂದರೆ ಒನ್ನಿಜನ್ಯ ನಸ್ಯ ಅಂತಕ್ಕಂಥ ಬಾಧಕ ತರ್ಕ ಇದೆ ಹಾಗೆ ಇಲ್ಲಿ ವೇದತ್ವ ಇರಲಿ ಸರ್ವಜ್ಞ ಪ್ರಣೀತತ್ವ ಬೇಡ ಅಂತ ಹೇಳಿದ್ರೆ ಆಗ ವಿಪಕ್ಷೆ ಬಾಧಕ ಇಲ್ಲದ್ರಿಂದ ಅಪ್ರಯೋಗಿಕವಾದ್ದರಿಂದ ಅದು ಸರಿಯಲ್ಲ ಅನುಮಾನ ಇಲ್ಲೂ ಅದೇ ಹೇಳ್ಬೋದು ಇಲ್ಲೂ ಎಲ್ಲ ವಾಕ್ಯಗಳು ಇದ್ರದ್ದು ವೇದದ ಥರನೇ ಆಗೋಗ್ಲಿ ಸರ್ವಜ್ಞ ಪ್ರಣೀತ ಆಗೋಗ್ಲಿ ಅಂತ ಎಲ್ಲ ವಾಕ್ಯಗಳು ವೇದ ವೇದ ಸರ್ವಜ್ಞ ಪ್ರಣೀತ ಬಾಧಕ ತರ್ಕ ಅಲ್ಲಿ ಧೂಮ ಮತ್ತು ವನ್ನಿ ವ್ಯಾಪ್ಯ ಆಗೋದು ಬೇಡ ಅಂತ ಹೇಳ್ತೀವಲ್ಲ ಇಲ್ಲೂ ಅದೇ ಥರನೇ ಎಲ್ಲ ವಾಕ್ಯಗಳು ಲೌಕಿಕ ವಾಕ್ಯಗಳು ಕೂಡ ಸರ್ವಜ್ಞ ಪ್ರಣೀತವೇ ಆಗಲಿ ಅಂತ ಬಾಧಕ ತರ್ಕ ಎಲ್ಲ ವಾಕ್ಯಗಳು ಅಲ್ಲ ಹಾಗಲ್ಲ ವೇದತ್ವ ನಾವು ಹೇಳ್ತಾ ವೇದತ್ವಕ್ಕೆ ಸರ್ವಜ್ಞ ಪ್ರಣೀತತ್ವಕ್ಕೆ ವೇದತ್ವವನ್ನು ಇರಲಿ ಸರ್ವಜ್ಞ ಅದು ಸರ್ವಜ್ಞ ಪ್ರಣೀತತ್ವ ಆಗಬೇಡ ಅಂದರೆ ಬಾಧಕ ಹೇಳಬೇಕೀಗ ಅವರು ಹಂಗೆ ಹೇಳಿಕ್ ಬರೋಲ್ಲ ಯಾಕೆ ವೇದ ಅಂದ್ರೆ ಏನು ಹೇಳಿದ್ ನಾವು ಅಗತ್ಯಗತ್ವ ಸಿದ್ಧಿ ಉಳ್ಳಬೇಕು ಅಂತ ಹೇಳಿದ್ರು ಸರ್ವಜ್ಞ ಪ್ರಣೀತ ಅಂತ ಹೇಳಿಬಿಟ್ರೆ ಅಗತ್ಯಗತ್ವ ಪ್ರಸಿದ್ಧಿ ಮತ್ವನೇ ಬರೋಲ್ಲ ಅದೆಲ್ಲ ಸಮರ್ಥನೆ ಮಾಡಬಲ್ಲ ನಾವು ಅದಕ್ಕಾಗಿ ಕಿಂಚ ವೇದಸ್ಯ ಸರ್ವಜ್ಞ ಪ್ರಣೀತತ್ವ ನಿಶ್ಚಯ ಸತಿ ಪ್ರಾಮಾಣ್ಯ ನಿಶ್ಚಯ ಈಗ ಅವ್ರು ಹೇಳಿದ್ದೇನು ಮೊದಲು ವೇದಗಳು ಸರ್ವಜ್ಞನಾದ ವ್ಯಕ್ತಿಯಿಂದ ಪ್ರಣೀತ ಆಗಿದೆ ಅಂತ ಸಿದ್ಧ ಆಗಬೇಕು ಸರ್ವಜ್ಞನಾದವನು ಪ್ರಣೀತನಾಗಿದ್ದ ಅವನಿಂದ ಸೃಷ್ಟಿಯಾಗಿದೆ ಅಂತ ತೀರ್ಮಾನ ಆದರೆ ಆಗ ವೇದ ಎಂಬತಕ್ಕಂಥದ್ದು ಪ್ರಾಮಾಣ್ಯ ಸಿದ್ಧ ಆಗುತ್ತೆ ವೇದಕ್ಕೆ ಯಾಕೆ ಸರ್ವಜ್ಞ ಪ್ರಣೀತನಾಗಿದ್ದಾನಲ್ವಾ ಅವ್ರು ಹೇಳಿದ್ದೇನು ಆಪ್ತೋಕ್ತತ್ವ ಎಂಬತಕ್ಕಂಥ ಗುಣ ಇತ್ತು ಅಂತ ಹೇಳಿದ್ರೆ ಅಲ್ವಾ ವೇದ ಎಲ್ಲವೂ ಕೂಡ ಬ್ರಹ್ಮನಿಂದ ಉಪದಿಷ್ಟವಾಗಿದೆ ಯಾಕೆ ಅಂದರೆ ವೇದವಾದ್ದರಿಂದ ಪ್ರಮಾಣವಾದ್ದರಿಂದ ಅಂತ ಅನುಮಾನ ಮಾಡಬೇಕು ಅವರು ವೇದವು ಪ್ರಮಾಣ ಯಾಕೆ ಅಂದರೆ ಬ್ರಹ್ಮನಿಂದ ಉಪದಿಷ್ಟವಾಗಿದೆ ಅಂತ ಹೇಳಬೇಕು ಅಂದರೆ ಸರ್ವಜ್ಞ ಪ್ರಣೀತ ಅಂತ ಹೇಳಬೇಕೀಗ ನಾವು ಸರ್ವಜ್ಞ ಪ್ರಣೀತತ್ವ ಎಂಬತಕ್ಕಂಥದ್ದೇನಿದೆ ಅದು ನಮಗೆ ನಿಶ್ಚಯ ಆದರೆ ವೇದಗಳೆಲ್ಲ ಪ್ರಾಮಾಣ್ಯ ಅಂತ ತೀರ್ಮಾನ ಆಗೋದು ವೇದ ಪ್ರಾಮಾಣ್ಯ ತೀರ್ಮಾನ ಆದಮೇಲೆ ಇನ್ನೊಂದು ಅನುಮಾನ ಬರ್ತಾರ ವೇದ ಎಂಬ ಪ್ರಮಾಣ ಅಂತ ಆಗೋಯ್ತಲ್ಲ ಪ್ರಮಾಣ ಅಂತ ಆದಮೇಲೆ ಆ ಪ್ರಮಾಣದ ವಾಕ್ಯದಲ್ಲಿ ವೇದದಲ್ಲಿ ಇರತಕ್ಕಂಥ ಯಾವುದು ಎಸ್ ಸರ್ವಜ್ಞ ಆಸರವಿತು ಎಂಬುದಾಗಿ ಸಾರ್ವಜ್ಞ ಸಿದ್ಧ ಆಗೋದು ಈಗ ಮೂರು ಬಂತು ಒಂದು ಪ್ರಾಮಾಣ್ಯ ವೇದಕ್ಕೆ ಪ್ರಾಮಾಣ್ಯ ಸರ್ವಜ್ಞ ಪ್ರಣೀತತ್ವ ಇನ್ನೊಂದು ಯಾವುದು ಸರ್ವಜ್ಞ ಪ್ರಣೀತತ್ವ ಸಿದ್ಧ ಆದರೆ ಪ್ರಾಮಾಣ್ಯ ನಿಶ್ಚಯ ಅದು ಸಿದ್ಧ ಆದರೆ ಸರ್ವಜ್ಞತ್ವ ಎಂಬುದು ಸಿದ್ಧಿ ಆಗುತ್ತೆ ಅವನಿಗೆ ಮೂರು ಬಂತು ಈಗ ಸಾರ್ವಜ್ಞ ಸಿದ್ಧಿ ಪ್ರಾಮಾಣ್ಯ ಸಿದ್ಧಿ ಸರ್ವಜ್ಞ ಪ್ರಣೀತತ್ವ ಸಿದ್ಧಿ ಇದು ಚಕ್ರಕ ಅಂತ ದೋಷ ಹೇಳಿದ್ರು ಇನ್ನು ಪ್ರಕಾರಾಂತರೇಣ ಸರ್ವಜ್ಞತ್ವ ಸಿದ್ಧಿಯೇ ನಿರಸ್ತತ್ವ ಇನ್ಯಾವುದಾದ್ರೂ ಪ್ರಕಾರಗಳಿಂದ ನಾವು ಸರ್ವಜ್ಞತ್ವ ಸಿದ್ಧಿ ಮಾಡ್ತೀವಿ ಅಂತ ಹೇಳೋದಾದರೆ ಹಾಗಾದರೆ ಅದಕ್ಕೆ ನಾವು ಹೇಳೋದಲ್ಲ ಹಿಂದೆ ಹಾಗಾದ್ರೆ ಅವನು ಸರ್ವಜ್ಞ ಅಂತ ಒಪ್ಪಬೇಕು ಅವನ ರಾಗಾದಿಗಳಿಲ್ಲ ಅಂತ ಒಪ್ಪಬೇಕು ಅವನು ತಯಾರು ಮಾಡಿದ್ದೀವಿ ವಾಕ್ಯ ಅಂತ ಒಪ್ಪಬೇಕು ಇಷ್ಟೆಲ್ಲ ಗೊತ್ತಿದೆ ನೋಡೋಣ
ಪ್ರಮಾಣ ಅಂತ ಹೇಳ್ತಾ ಅದನ್ನು ನಿರೀಕ್ಷಿಸಿದೆ. ಮುಂದೆ ಹೇಳತಕ್ಕಂಥ ಪ್ರಮಾಣ ಖಂಡನೆ ಮಾಡ್ತೀವಿ ಅಂತ ಇಷ್ಟು ಹಿಂದೆ ಬಂದಿರತಕ್ಕಂಥ ವಿಚಾರ. ನಮ್ಮ ಸಿದ್ಧಾಂತಕ್ಕೂ ಕೂಡ ಇದು ಋಷಿಗಳು ಕರ್ತೃತತ್ವ ಪ್ರಸಿದ್ಧಿ ಮತ್ತು ವೇದ ಪೌರುಷೇಯತ್ವ ಅಂತ ಒಪ್ಪಿ ಆ ಋಷಿಗಳ ಲಕ್ಷಣ ಮತ್ತೆ ವೇದದಿಂದಲೇ ಹೇಳಿದೆ. ವಿಂಶತಿ ಗುಣ ಅನುಗುಣ ಆಗಿರಬೇಕು ಅದು ಅದು ಮತ್ತೆ ವೇದದಿಂದಲೇ ಹೇಳಿದೆ. ವೇದ ಅವರೇ ಹೇಳಿರೋದು ಋಷಿಗಳೇ, ಋಷಿಗಳು ಹೇಳಿರೋ ವೇದದಲ್ಲೇ ಮತ್ತೆ ಆ ಲಕ್ಷಣ ಋಷಿಗಳಿಗೂ ಅದರಲ್ಲೇ ಇರೋದ್ರಿಂದ ಋಷಿಗಳು ಹೇಳಿದ್ದಾರೆ ಅಂದರೆ ಇರೋದಂತಾನೆ ಹೇಳಿದ್ದವರು ಸ್ವಂತದ್ದೇನು ಹೇಳಿದವಲ್ಲ ಅವರು ಋಷಿಗಳು ಅವ್ರು ಹೇಳಿದ್ರೂ ಕೂಡ ಅಲ್ವಾ ಅದು ಸಿದ್ಧ ಆಗಿದ್ದು ಯಾವುದರಿಂದ ಮೊದಲೇ ಇರತಕ್ಕಂಥ ವೇದ ಸಿದ್ಧ ಆಗಿದ್ದು ಅದಕ್ಕೆ ಮೊದಲು ನಾವು ಅದನ್ನು ಹೇಳಿಬಿಟ್ಟಿವಿ. ಋಷಿಗಳೇನಿದ್ದಾರೆ ಅವರು ಹಿಂದೆ ಇರತಕ್ಕಂಥ ವೇದವನ್ನೇ ನಾನು ಅಧ್ಯಯನ ಮಾಡಿದ್ದೇನೆ, ಅದರ ಒಂದು ಭಾಗವೇ ನನಗೆ ತಪಸ್ಸಿನಿಂದ ಕಂಡು ಬಂದಿದೆ ಅಂತ ಅಧ್ಯಯನಗಳಿಗೆ ಅಧ್ಯಾಪಕರಿಗೆ ಇರುತ್ತೆ ಅಂತ ಹಿಂದೆ ಹೇಳಿದ್ವಲ್ಲ. ಅದೇ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಬರಬೇಕಾದ್ರೆ ವಿಂಶತಿ ಗುಣ ಇರೋ ಋಷಿ ಅಂತ ಅದು ಮಾಡಬೇಕು. ಅದು ಆಗಮದಲ್ಲೇ ಇರೋದು ಮತ್ತೆ ಅವ್ರು ಹೇಳಿರೋ ವಾಕ್ಯದಲ್ಲಿ ಅವರ ಲಕ್ಷಣ ಹೇಳಿರೋದ್ರಿಂದ ಅಲ್ಲಿ ಅನ್ಯೋನ್ಯಾಶ್ರಯ ಅಂದರೆ ಅದಕ್ಕೆ ಏನು ತಾತ್ಪರ್ಯ ಅಂತ ಹೇಳಿದ್ರೆ ನಾವು ಪ್ರಾಮಾಣ್ಯವನ್ನು ಹೇಳುವಾಗ ನಾವು ಅಪೌರುಷೇಯತ್ವ ಎಂಬತಕ್ಕಂಥ ಯುಕ್ತಿಯಿಂದ ನಾವು ಹೇಳುವುದಿಲ್ಲ, ಅದು ಬುದ್ಧಿದೋಷ ಮಾತ್ರ ನಿರಾಸ ಮಾಡೋದು. ಅಪ್ರಾಮಾಣ್ಯ ಶಂಕ ಬಂದರೆ ಅದು ಮಾತ್ರ ಆ ಯುಕ್ತಿ ಬಂದು ಪರಿಹಾರ ಮಾಡೋದು ಅಲ್ವಾ. ವೇದ ಪ್ರಾಮಾಣ್ಯ ಅಪೌರುಷೇಯತ್ವ ಅಂತ ಹೇಳಲ್ಲ. ಅನುಮಾನ ಮಾಡಿದ್ವಿ ನಾವು, ಹಾಗೆ ಅನುಮಾನ ಮಾಡಬೇಕು, ಅನುಮಾನ ಮಾಡಬೇಕಾಗುತ್ತದೆ. ಈಗ ವೇದದಿಂದ ಜನ್ಯವಾಗಿದ್ದರಿಂದ ವೇದೋಕ್ತವಾದದ್ದೆಲ್ಲ ಪ್ರಮಾಣ ಅಂತ ಮಾಡಬೇಕು. ಹಾಗೆ ಅನುಮಾನವೇ ಬಂತಲ್ಲ ಈಗ ಅಲ್ವಾ. ಹಾಗಾದ್ರೆ ಇನ್ನೊಂದು ಪ್ರಾಮಾಣ್ಯವನ್ನು ನೀವು ಹೇಳಿದ್ರು ವೇದಾಹ ಪ್ರಮಾಣಂ, ಯಾಕೆಂದರೆ ಗ್ರಾಹಕಾಂತರ ಅನುಭವತ್ತಿ ಸತೆ ಗ್ರಹ ಅದು ಗ್ರಾಹ್ಯತ್ವ ಅಂತ ಒಂದು ಅನುಮಾನ ಮಾಡಬೇಕು. ವೇದ ಎಂಬತಕ್ಕಂಥದ್ದು ಏನಿದೆ ಅದು ಏನಾಗಿದೆ ಅನುಮಾನದಿಂದಲೇ ನಾವು ಮಾಡಬೇಕಾಗುತ್ತೆ. ಯಾಕೆ ಅಪೌರುಷೇಯತ್ವ ರೂಪವಾದ ಯುಕ್ತಿ ನೀವು ತೊಗೊಂಡಿವಿ ಅಂತ ಹೇಳಿದ್ರೆ ಅಲ್ವಾ ಸರ್ವದೋಷ ವಿದುರತ್ವ ಅದು ಸರ್ವದೋಷ ವಿದುರತ್ವ ಯಾಕೆ ಅಂದರೆ ಅಪೌರುಷೇಯವಾದ್ದರಿಂದ ಅಂತ ಹಿಂಗೆ ಹೇಳಲೇಬೇಕು ಅಂತ ಯುಕ್ತಿನೇ ಅರಿಸಿದ್ದಿರಲ್ಲ ಅಂತ ಅವನ ಪ್ರಶ್ನೆ ಹೇಳೋದು. ಅದಕ್ಕೆ ನಾವು ಆ ಯುಕ್ತಿಗಳೆಲ್ಲವೂ ಕೂಡ ನಾವು ಹೇಳಿದ್ದು ಯಾವುದಕ್ಕೋಸ್ಕರವಾಗಿ ಅಂದರೆ ಪ್ರಾಮಾಣ್ಯ ಸಮರ್ಥನೆ ಮಾಡಲಿಕ್ಕಲ್ಲ, ಪ್ರಾಮಾಣ್ಯಂ ಸ್ವತಃನೇ. ಇನ್ನೇನು ಬುದ್ಧಿದೋಷ ಏನಿದೆ ಅಂದರೆ ಅಪ್ರಾಮಾಣ್ಯ ಶಂಕ ಬಂದಾಗ ಇದರಿಂದ ವೇದಗಳಿರ್ತಕ್ಕಂಥ ಅಪ್ರಾಮಾಣ್ಯ ಶಂಕ ಹೋಯಿತು ಅಂದರೆ ತಕ್ಷಣ ಅದು ಏನು ಮಾಡುತ್ತೆ ಸಾಕ್ಷಿ ಎಂಬತಕ್ಕಂಥದ್ದು ಅದು ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ ನಾವು ಹೇಳ್ತಾ ಇರೋ. ಅಂದರೆ ಪ್ರತಿಬಂಧಕವನ್ನು ಮಾತ್ರ ನಿರಾಸ ಮಾಡೋದಷ್ಟೆ, ಪ್ರತಿಬಂಧಕವನ್ನು ಮಾತ್ರ ನಿರಾಸ ಮಾಡೋದು. ಪ್ರತಿಬಂಧಕ ನಿರಾಸ ಆಯಿತು ಅಂತ ಹೇಳಿದ್ರೆ ಈಗ ಸಂವಾದಗಳೆಲ್ಲ ಹಾಗೆ ಪ್ರತಿಬಂಧಕ ನಿರಾಸ ಮಾಡಿಬಿಡುತ್ತೆ, ಆಮೇಲೆ ಪ್ರಾಮಾಣ್ಯವನ್ನು ಅದು ಸ್ವತಃ ಸಿದ್ಧ ಮಾಡುತ್ತೆ. ಯದುಕ್ತಂ ವಾಕ್ಯತ್ವಾಧ್ಯನುಮಾನಂ ವಿವಕ್ಷೆ ಬಾಧಕಾಭಾವಾದ ಪ್ರಯೋಜಕವಿದ್ದು ತದಾ ಹಿ ಸಂವಾದ ಏನು ಕಲು ಆಯ್ತಲ್ಲ ಇದೆಲ್ಲ ಇಲ್ಲಿವರೆಗೂ ಆಗಿದೆ. ನೂರ ಏತದುಕ್ತಂ ಭವತಿ ಭವೇದೇವಂ ಇದು ಜ್ಞಾನ ಮನಸ ಅವಸೇಯಂ. ನಮ್ಮಲ್ಲಿ ಹೇಗೆ ಅಂದರೆ ಅಯಂ ಕಟಃ ಎಂಬ ಜ್ಞಾನ ಬರುತ್ತೆ, ಈ ಜ್ಞಾನದ ಪ್ರಾಮಾಣ್ಯ ಎಂಬತಕ್ಕಂಥ ಧ್ಯಾಗ ಬರುತ್ತೆ ಮನಸ್ಸಿನಿಂದ ಅಂತ ಬೇರೆಯವರು ಹೇಳ್ತಾರೆ. ನಾವು ಮನಸ್ಸಿಂದ ಹೇಳೋದಲ್ಲ, ಮನಸ್ಸಿಂದ ಜ್ಞಾನ ಬಂತಷ್ಟೆ, ಅದಾದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಾಕ್ಷಿ ಎಂಬತಕ್ಕಂಥದ್ದು ಗ್ರಹಿಸುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ. ಅವರೇನು ಮಾಡ್ತಾರೆ ಸಾಕ್ಷಿ ಎಂಬತಕ್ಕಂಥ ಒಂದು ಪ್ರಮಾಣ ಇಲ್ಲೇ ಇಲ್ಲ ಅವರ ಪ್ರಕಾರ, ಮನಸ್ಸೇ ಅಲ್ಲೂ ಕೂಡ ಸರ್ವ. ಅದಕ್ಕೆ ಅದು ಹೇಳ್ತಾ ಇದ್ದಾರೆ ಮನಸ್ಸಿನಿಂದ ಪ್ರಾಮಾಣ್ಯ ಗ್ರಹಣ ಅಂತ ಹೇಳಿದರೆ ಆಗ ಮನಸ್ಸು ಎಂಬತಕ್ಕಂಥದ್ದು ಏನಾಗಿದೆ ಅದರ ಅದನ್ನು ಪ್ರಾಮಾಣ್ಯ ಗ್ರಹಿಸಲಿಕ್ಕೆ ಇನ್ನೊಂದು ಈಗ ಅನವಸ್ಥಾ ದೋಷ ಬರ್ತಾ ಇದೆ. ನಜ ಕಿನ್ನಾಮ ಜ್ಞಾನಂ ಸಾಕ್ಷಿ ಪ್ರತ್ಯಕ್ಷ ವೇದ್ಯ. ಜ್ಞಾನ ಎಂಬತಕ್ಕಂಥದ್ದು ಸಾಕ್ಷಿ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ ತಚ್ಚ ವಕ್ಷತೆ ಮುಂದೆ ಹೇಳ್ತಾರೆ. ತತ್ ಪ್ರಾಮಾಣ್ಯವೂ ಸಾಕ್ಷಿ ಪ್ರತ್ಯಕ್ಷ ವೇದ್ಯಮೇವ. ಸಾಕ್ಷಿ ಎಂಬತಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ಬೇರೆ ಜ್ಞಾನಗಳ ಪ್ರಾಮಾಣ್ಯವನ್ನು ಗ್ರಹಣೆ ಮಾಡುವುದಲ್ಲದೆ ತನ್ನ ಒಂದು ಸಾಕ್ಷಿಯ ಪ್ರಾಮಾಣ್ಯವನ್ನು ಕೂಡ ಸ್ವತಃ ಗ್ರಹಿಸುತ್ತೆ ಅಲ್ವಾ. ಸಾಕ್ಷಿ ಪ್ರತ್ಯಕ್ಷ ವೇದ್ಯಮೇವ ಇಂದ್ರಲಿಂಗ ಶಬ್ದಾನ ಯಥಾರ್ಥ ಜ್ಞಾನ ಸಾಧನತ್ವ ಲಕ್ಷಣ ಪ್ರಾಮಾಣ್ಯ. ಇಂದ್ರಿಯ ಅಂದರೆ ಕಣ್ಣು ಮೊದಲಾದವುಗಳು, ಲಿಂಗ ಅಂದರೆ ಹೇತು, ಶಬ್ದ ಅಂದರೆ ಪದಗಳು,
ಇವರೇ ಯಥಾರ್ಥ ಜ್ಞಾನ ಸಾಧನತ್ವ ಅಂದರೆ ಜ್ಞಾ ಶಬ್ದ ಕೇಳಿಕೊಳ್ಳಿ ಜ್ಞಾನ ಬರುತ್ತೆ ನಮಗೆ, ಯಥಾರ್ಥ ಜ್ಞಾನವೇ ಬರುತ್ತೆ, ಸಂಶಯ ಬರಲ್ಲ. ಆ ಪ್ರಾಮಾಣ್ಯ ಎಂಬತಕ್ಕಂಥ ಅನ್ವಯವ್ಯತಿರೇಕ ಅವಸೇಯ, ಅನ್ವಯವ್ಯತಿರೇಕದಿಂದ ಗೊತ್ತಾಗತಕ್ಕಂಥದ್ದು ಅದರದ್ದು. ಅನ್ವಯವ್ಯತಿರೇಕ ಅಂದ ಹಾಗೆ ಇಂದ್ರಿಯ ಲಿಂಗ ಮತ್ತು ಶಬ್ದಗಳಿಂದ ಹುಟ್ಟತಕ್ಕಂಥ ಜ್ಞಾನ ಪ್ರಮಾಣವಾಗಿತ್ತು ಅಂದರೆ ಆ ಇಂದ್ರಿಯಾದಿಗಳು ಪ್ರಮಾಣ. ಅದರಿಂದ ಏನಾದರೂ ಕೂಡ ನಮಗೆ ಪ್ರಾಮಾಣ್ಯ ಬಂದಿಲ್ಲ ಅಂದರೆ ವ್ಯತಿರೇಕದ ವ್ಯತಿರೇಕ ಅಲ್ಲ, ಅನುವ್ಯತಿರೇಕ. ವ್ಯತಿರೇಕ ಅಂದರೆ ಅಭಾವ ಅಂದರೆ ಏನು, ಅದರಿಂದ ಹುಟ್ಟತಕ್ಕಂಥ ಜ್ಞಾನ ಎಂಬುದು ಅಪ್ರಮಾಣವಾಗಿತ್ತು ಅಂತ ಹೇಳಿದ್ರೆ ಆಗ ಅದು ಕೂಡ ಅಪ್ರಮಾಣ ಪ್ರಮಾಣ ಅಲ್ವಾ. ಅದು ನಾವು ಹೇಳ್ತಾ ಇರ್ತೀವಿ, ಏನೋ ದೋಷ ಇರಬೇಕು ಅಂತ ಹೇಳ್ತಾ ಇರ್ತೀವಿ. ತದಾಗಿ ಕುತ್ರಾಪಿ ಪ್ರಾಮಾಣ್ಯ ಗ್ರಹಣನ ಆಪ್ತೋಕ್ತತ್ವ ಅದೇ ಉಪಯೋಗ. ಆಪ್ತೋಕ್ತತ್ವ ಎಂಬತಕ್ಕಂಥ ಗುಣ ಬೇಕೇ ಆಗಿಲ್ಲ ಎಲ್ಲ ಕಡೆ ಕೂಡ, ಬೇಕಾಗಿದ್ದೇ ನಾಲ್ಕು ಕಡೆ. ಜ್ಞಾನ ಎಂಬುದು ಮೂರು ಕಡೆ ಬರುತ್ತೆ ನಮಗೆ, ಇಂದ್ರಿಯ ಮತ್ತು ಲಿಂಗ ಮತ್ತು ಶಬ್ದಗಳಿಂದ ಬರುತ್ತೆ. ಅಲ್ಲಿ ಪ್ರಾಮಾಣ್ಯ ಎಂಬುದು ಅನ್ವಯವ್ಯತಿರೇಕದಿಂದ ಗೊತ್ತಾಗ್ಬಿಡುತ್ತೆ ನಮಗೆ, ಇಂದ್ರಿಯಾದಿಗಳದ್ದು. ಇನ್ನು ಉಳಿದಿದ್ದ ಜ್ಞಾನ ಎಲ್ಲ ಯಾವುದು ಜ್ಞಾನ ಬರುತ್ತೆ ನಮಗೆ, ಆ ಜ್ಞಾನದಲ್ಲ ಪ್ರಾಮಾಣ್ಯ ಎಂಬ ಸಾಕ್ಷಿಯಿಂದ ಬರುತ್ತೆ. ಮತ್ತು ಇನ್ನು ಯಾವುದೂ ನಮಗೆ ಉಪಯೋಗ ಇಲ್ಲೇ ಇಲ್ಲ, ಅದು ಆಪ್ತೋಕ್ತ ತುಂಬ ವಿಚಾರವೇ ಬೇಕಾಗಿಲ್ಲ ನಮಗೆ ಅಂತ ಹೇಳೋರು. ಏತದುಕ್ತಂ ಭವತಿ ಭವೇದೇವಿದಾಯ್ತಲ್ಲ ತಚ್ಚ ವಕ್ಷತೆ ಜ್ಞಾನಗ್ರಾಹಕ ಮಾತ್ರ ಏನು ತತ್ ಪ್ರಾಮಾಣ್ಯ ಗ್ರಹಣ ಮಿತ್ಯದ ಕುತಃ. ಯಾವುದರಿಂದ ನಮಗೆ ಜ್ಞಾನ ಬರುತ್ತೋ ಅದರಿಂದಲೇ ಅದು ಪ್ರಾಮಾಣ್ಯವು ಕೂಡ ಗ್ರಹೀತವಾಗುತ್ತೆ ಎಂಬುದಕ್ಕಂಥದ್ದಕ್ಕೆ ಪ್ರಮಾಣ ಏನು, ಎಲ್ಲಿ ಸಿದ್ಧಾಗಿದೆ ನಮಗೆ ಅಂತ ಅವರ ಪ್ರಶ್ನೆ. ಕುತಃ ಅಂದರೆ ಕುತ ಪ್ರಾಮಾಣ್ಯ ಸಿದ್ಧಂ ಅಂತ ಅರ್ಥ. ಅನ್ಯಥಾ ಅದಕ್ಕೆ ನಾವು ಅದಕ್ಕೆ ಬಾಧಕ ಹೇಳ್ತಾ ಇದ್ದೀವಿ ನಾವು, ಹಾಗೆ ಒಪ್ಪಲಿಲ್ಲ ಅಂದರೆ ಇಂಥ ಬಾಧಕ ಇದೆ. ಎಂಥ ಬಾಧಕ ಅದು? ಅನ್ಯಥಾ ಅನವಸ್ಥಾನ ಪ್ರಾಮಾಣ್ಯಂ ತಾವದ್ ಅವಶ್ಯಂ ಕೇನಜಿತ್ ಪ್ರಮಾಣೇನ ಜ್ಞಾತವ್ಯ. ಇದು ಪ್ರಮಾಣ ಅಂತ ಹೇಳಬೇಕಾಗಿದೆ. ಆದರೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಯಾವುದೋ ಒಂದು ಪ್ರಮಾಣದಿಂದ ಸಿದ್ಧ ಆಗಬೇಕು. ಪ್ರಾಮಾಣ್ಯಂತ ಅವಶ್ಯ ಕೇನಜಿತ್ ಪ್ರಮಾಣೇನ ಜ್ಞಾತವ್ಯ, ಯಾವುದೋ ಒಂದು ಪ್ರಮಾಣದಿಂದ ಒಪ್ಪಲೇಬೇಕು ನಾವು. ಅನ್ಯಥಾ ಘಟ ಇದೆ ಎಂಬ ವಿಚಾರದಲ್ಲಿ ಘಟ ಎಂಬತಕ್ಕಂಥದ್ದು ಪ್ರಮಾಣ ಎಂಬತಕ್ಕಂಥದ್ದು ಯಾಕೆ ಗೊತ್ತಾಗುತ್ತೆ? ಪ್ರತ್ಯಕ್ಷದಿಂದ ಗೊತ್ತಾಗ್ತಾ ಇದೆ. ಪ್ರತ್ಯಕ್ಷ ಎಂಬತಕ್ಕಂಥದ್ದನ್ನ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಆಗ ಘಟವೇ ಇಲ್ಲ ಅಂತಾಯಿತು. ಪ್ರಮಾಣವೇ ಇಲ್ಲ ಅಂದ್ರೆ ವಸ್ತು ಇಲ್ಲ, ಯಾಕೆಂದ್ರೆ ಮಾನಾಧೀನ ಮೇ ಸಿದ್ಧಿ, ಪ್ರಮೇಯಗಳೆಲ್ಲ ಸಿದ್ಧ ಆಗೋದು ಪ್ರಮಾಣಾಧೀನ. ಪ್ರಮಾಣವೇ ಇಲ್ಲ ಅಂತ ಹೇಳಿಬಿಟ್ರೆ ವಸ್ತುವೇ ಸಿದ್ಧ ಆಗೋದಿಲ್ಲ. ಆದ್ದರಿಂದ ನಮಗೆ ಜ್ಞಾನ ಬರ್ತಾ ಇದೆ, ಜ್ಞಾನ ನಮಗೆ ಬರ್ತಾ ಇದೆ, ಬಂದ ಮೇಲೆ ಅದು ಪ್ರಾಮಾಣ್ಯ ಗ್ರಹಿಸಲಿಕ್ಕೆ ಯಾವುದೋ ಒಂದು ಪ್ರಮಾಣ ಇರಬೇಕು. ಮನಸ್ಸಲ್ಲ ಅಂತ ಹೇಳಾಯ್ತೀವಿ ನಾವು, ಇನ್ನು ಉಳಿದಿದ್ದು ಯಾವುದು? ಸಾಕ್ಷಿ ಒಂದೇ, ಅದನ್ನೇ ಒಪ್ಪಲೇಬೇಕು. ನಜ ಗ್ರಾಹಕ ಜ್ಞಾನಗ್ರಾಹಕ ಅತಿರಿಕ್ತೇನ ತದ್ಗ್ರಹಣ ಸಂಭವತೆ. ತಾರ್ಕಿಕರು ಹೇಳೋದು ಹಾಗೆ, ಜ್ಞಾನಗ್ರಾಹಕ ಯಾವುದು ಅಂದರೆ ಜ್ಞಾನ ಯಾವುದಿಂದ ನಮಗೆ ಬಂದಿದೆಯೋ ಅದಕ್ಕಿಂತ ಅತಿರಿಕ್ತವಾದದ್ದೇನಿದೆ ಸಂವಾದಾದಿಗಳು ಅದರಿಂದ ಬರುತ್ತೆ ಅಂತ ಹೇಳ್ತಾರೆ. ಇದು ಸರೋವರ ಅಂತ ಜ್ಞಾನ ಬಂತು ಒಬ್ಬ ವ್ಯಕ್ತಿಗೆ, ಸರೋವರ ಅಂತ ಜ್ಞಾನ ಬಂತು. ಇದು ಸತ್ಯ, ಇದು ಪ್ರಮಾಣ. ಯಾಕೆ ಅಂದರೆ ಎಲ್ಲರೂ ಕೂಡ ನೀರು ತಗೊಂಡು ಹೋಗಲಿಕ್ಕೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ, ಆದರೆ ಸಂವಾದದಿಂದ ಗೊತ್ತಾಯಿತು ಅಥವಾ ಅರ್ಥಕ್ರಿಯಾಕಾರಿ ಆದ್ದರಿಂದ ಗೊತ್ತಾಯಿತು. ವಿಜಾತೀಯ ಸಜಾತೀಯ ಎರಡು ಹಾಗೆ ಹೇಳಿದರೆ ಏನಾಯಿತು, ಜ್ಞಾನಗ್ರಾಹಕ ಅತಿರಿಕ್ತನ ತದ್ಗ್ರಹಣ ಸಂಭವತಿ. ಜ್ಞಾನಗ್ರಾಹಕ ಯಾವುದೋ ಅದಕ್ಕಿಂತ ಅತಿರಿಕ್ತವಾದ ವಸ್ತುವಿನಿಂದ ಅದರ ಗ್ರಹಣ ಪ್ರಾಮಾಣ್ಯ ಗ್ರಹಣ ಎಂಬತಕ್ಕಂಥದ್ದು ಆಗತ್ತೆ ಅಂತ ಹೇಳಬಾರದು. ಯಾಕೆ? ಹಾಗಾದರೆ ಜ್ಞಾನಗ್ರಾಹಕ ಅತಿರಿಕ್ತವಾದ ಒಂದು ಪ್ರಮಾಣದಿಂದ ಇದರ ಪ್ರಾಮಾಣ್ಯ ಗ್ರಹೀತವಾಗತ್ತೆ ಅಂತ ಹೇಳಿದ್ರೆ ಹಾಗಾದರೆ ಏನಾಯಿತು, ಅದು ಅಪ್ರಾಮಾಣ್ಯ ಇದಲ್ಲ ಅದು, ಅದು ಪ್ರಮಾಣವಾದ್ದರಿಂದ ಅದರ ಪ್ರಾಮಾಣ್ಯ ಯಾವುದರಿಂದ ಅಂದರೆ ಇನ್ನೊಂದರಿಂದ ಅಂತ ಹೇಳಬೇಕು. ಅದರ ಪ್ರಾಮಾಣ್ಯ ಇನ್ನೊಂದರಿಂದ ಅಂತ ಹೇಳಬೇಕು. ಅದು ಮೂರು ನಾಲ್ಕನೇದು ಈಗ ಅನವಸ್ಥಾ ದೋಷ ಬರುತ್ತೆ. ತತ್ ಪ್ರಾಮಾಣ್ಯಸ್ಯಾಪಿ ಅನ್ನೇನ ಗ್ರಹಣ ಅಂಗೀಕಾರ ಅನವಸ್ಥಾನ ಅಂತ ನಾವು ಹೇಳ್ತೀವಿ. ಎರಡನೇ ಜ್ಞಾನ ಇದಲ್ಲ ಅದೇ ಸ್ವಪ್ರಕಾಶ ಅಂತ ಹೇಳಿಬಿಡ್ತೀವಿ. ಸ್ವಪ್ರಕಾಶ ಅಂದರೆ ಏನು?
ತತ್ಸ ಸ್ವತಸ್ತುವೆ ಅದೇ ಸ್ವತ ಅಂತ ಹೇಳ್ತೀವಿ ಅಂತ ಎರಡನೇ ಜ್ಞಾನಕ್ಕೆ ಯಾಕೆ ಪ್ರಾಯುಧ ಅಂತ ಹೇಳ್ತೀವಿ. ಈಗ ಅಯಂಘಟ ಎಂಬ ಜ್ಞಾನ ಬಂತು. ಈಗ ಪ್ರಾಮಾಣಿಕ ಏನು ಕಾರಣ ಅಂದರೆ ಮನಸ್ಸು ಕಾರಣ ಅಂತ ಹೇಳಿದ್ರೆ ಮನಸ್ಸು ಕೂಡ ಒಂದು ಇಂದ್ರಿಯವಾದದ್ದು, ಅದಕ್ಕೆ ಪ್ರಾಮಾಣಿಕ ಇನ್ನೊಂದು ಅಂತ ಹೇಳಿದೆ. ಅದಕ್ಕೆ ಅವರು ಹೇಳ್ತಾರೆ ಅಯಂಘಟ ಎಂಬ ಜ್ಞಾನ ಬಂತಲ್ಲ ಇದು ಪ್ರಾಮಾಣ್ಯ ಗ್ರಹಿಸೋದು ಮನಸ್ಸು ಅಂತ ಹೇಳ್ತೀವಿ. ಮನಸ್ಸು ಪ್ರಾಮಾಣ್ಯ ಹೇಗೆ ಅಂದರೆ ಅದು ಸ್ವತಃ ಅಂತ ಹೇಳ್ತೀವಿ ಅಂದರೆ ಎರಡನೇ ಜ್ಞಾನಕ್ಕೆ ಸ್ವತಃ ಹೇಳೋದು ಮೊದಲನೇ ಜ್ಞಾನಕ್ಕೆ ಸ್ವತಃ ಅಂತ ಹೇಳು ನಾವು ಹೇಳಿದಂತೆ ಅಂತ ನಾವು ಹೇಳೋದು. ತಸ್ಯ ಸ್ವತಸ್ತ್ವೇ ತಸ್ಯ ಅಂದರೆ ಏನು ಎರಡನೇ ಜ್ಞಾನ ಇದಲ್ಲ ಅದು ಪ್ರಮಾಣ ಅಂತ ಹೇಳೋದಾದರೆ ಆದರೆ ಪ್ರಾಮಾಣ್ಯದ ಪ್ರಾಮಾಣ್ಯವನ್ನು ಗ್ರಹಿಸತಕ್ಕಂಥ ಜ್ಞಾನ ಅದು ಸ್ವತಃ ಅಂತ ಹೇಳೋದಾದರೆ ಪ್ರಥಮ ಸೇವ ತಥಾತ್ವ ಅಂಗೀಕಾರ ಆಯಿತು ಅಂಗೀಕಾರ ಉಪಪತ್ತೆ ಅತಃ ಪರಿಶೇಷ ಸ್ವತಸ್ತ್ವ ಸಿದ್ಧಿ ಅನವಸ್ಥ ದೋಷ ಬರೋದರಿಂದ ನಾವು ಜ್ಞಾನದ ಗ್ರಾಹಕವು ಕೂಡ ಯಾವುದರಿಂದ ಜ್ಞಾನ ಹುಟ್ಟುತ್ತೋ ಅದರಿಂದಲೇ ಪ್ರಾಮಾಣ್ಯ ಹುಟ್ಟುತ್ತೆ ಅಂತ ಒಪ್ಪಬೇಕು. ಯಾವುದದು ತಥಾ ಚ ಪ್ರಯೋಗ ಜ್ಞಾನಗತಂ ಯಾಥಾರ್ಥ್ಯಂ ಜ್ಞಾನದಲ್ಲಿರತಕ್ಕಂಥ ಪ್ರಾಮಾಣ್ಯ ತದ್ಗ್ರಾಹಕೇಣೈವ ಜ್ಞಾನ ಯಾವುದರಿಂದ ಗೃಹೀತವಾಯಿತೋ ಅದರಿಂದಲೇ ಪ್ರಾಮಾಣ್ಯವೂ ಗೃಹೀತವಾಗುತ್ತೆ. ಯಾಕೆ ಅಂದರೆ ಗ್ರಾಹಕಾಂತರ ಅನುಭವತ್ವ ಬೇರೆ ಗ್ರಾಹಕ ಇಲ್ಲ ಆದರೆ ಗೃಹೀತವಾಗ್ತಾ ಇದೆ. ಬೇರೆ ಗ್ರಾಹಕ ಇಲ್ಲ ಗೃಹೀತವಾಗ್ತಾ ಇದೆ ಅದರಿಂದಲೇ ಗೊತ್ತಾಗಬೇಕು. ಉದಾಹರಣೆಗೆ ಯಾವುದು ರೂಪಜ್ಞಾನ ಎಂಬತಕ್ಕಂಥದ್ದು ಕಿವಿ ಬಾಯಿ ನಾಲಿಗೆ ಅಥವಾ ಬೇರೆಯವರಿಂದ ಗೃಹೀತವಾಗ್ತಾ ಇಲ್ಲ ಗ್ರಾಹಕಾಂತರ ಅನುಭವತ್ತಿ ಇದೆ ಅದು ಗೃಹೀತವಾಗ್ತಾ ಇದೆ ಅಂದರೆ ಕಣ್ಣಿನಿಂದಲೇ ರೂಪ ಗೃಹೀತವಾಗಿದೆ ಅಂತ ಗೊತ್ತಾಗುತ್ತೆ ಅಂತ ಹಾಗೆ ಅಂತ. ಗ್ರಾಹಕಾಂತರ ಅನುಭವತ್ವ ಸತ್ಯಂ ಕೃಕ್ಷ್ಯಮಾನತ್ವ ಯತ್ ಯಥೋ ಅನ್ಯೇನ ಅನುಪಪದ್ಯಮಾನ ಗ್ರಹಣ ಯಾವುದು ಯಾವುದಕ್ಕಿಂತ ಬೇರೆ ಆದ್ದರಿಂದ ಗೃಹೀತವಾಗ್ತಾ ಇಲ್ಲವೋ ಅದು ಅದರಿಂದಲೇ ಗೃಹೀತವಾಗುತ್ತೆ ಅಂತ ಒಂದು ಸಾಮಾನ್ಯ ವ್ಯಾಪ್ತಿ. ಚಕ್ಷುಷಃ ಕಣ್ಣಿದರ ಚಕ್ಷುಷಃ ಅನ್ಯೇನ ಅನುಪಪದ್ಯಮಾನ ಸಾಕ್ಷಾತ್ಕಾರಂ ಬೇರೆ ಯಾವುದರಿಂದಲೂ ಕೂಡ ಕಣ್ಣಿನ ಜ್ಞಾನ ನಮಗೆ ಬರಲ್ಲ ಅದರಿಂದ ಕಣ್ಣಿನಿಂದಲೇ ಕಣ್ಣಿನ ಜ್ಞಾನ ಬರ್ತಾ ಇದೆ ಅಂತ ಹೇಳಬೇಕು. ಚಕ್ಷುಷಃ ಅನ್ಯೇನ ಅನುಪಪದ್ಯಮಾನ ಸಾಕ್ಷಾತ್ಕಾರಂ ಕಣ್ಣೆಂಬತಕ್ಕಂಥದ್ದೇನಿದೆ ಅದು ಎಲ್ಲ ವಸ್ತುಗಳನ್ನು ತೋರಿಸುತ್ತೆ ತನ್ನ ವಸ್ತು ಕೂಡ ತೋರಿಸುತ್ತೆ. ಗ್ರಾಹಕ ಅಂತ ಅನುಪಪತ್ತಿ ಇದೆ ಸಾಕ್ಷಾತ್ಕಾರ ರೂಪಂ ಚಕ್ಷುಷೆಯಲ್ಲಿ ಸಾಕ್ಷಾತ್ಕಾರ ಇದೆ. ಆ ರೂಪ ಎಂಬತಕ್ಕಂಥದ್ದು ಏನಾಗಿದೆ ಬೇರೆ ಕಿವಿ ಮೊದಲಾದ ಇಂದ್ರಿಗಳಿಂದ ಗೃಹೀತವಾಗ್ತಾ ಇಲ್ಲ ಚಕ್ಷುಷಿಯಿಂದಲೇ ಗೃಹೀತವಾಗ್ತಾ ಇದೆ ರೂಪ. ಆದ್ದರಿಂದ ಆ ರೂಪಕ್ಕೆ ಪ್ರಾಮಾಣ್ಯ ಯಾವುದಪ್ಪ ಅಂದರೆ ಚಕ್ಷುಷೆ ಪ್ರಮಾಣ ಅಂತ ಹೇಳ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ ನಾವು ಒಪ್ಪಿಕೊಳ್ಳ್ರಿ ಅದನ್ನು ವಿಶೇಷಣವನ್ನು. ಯಾವುದು ವಿಶೇಷಣ ಅನುಮಾನದಲ್ಲಿ ಹೇತುವಿನ ವಿಶೇಷಣ ಇದೆ ಗ್ರಾಹಕಾಂತರ ಅನುಭವತ್ತವು ಗ್ರಾಹಕಾಂತರ ಅಂದರೆ ಬೇರೆ ಪ್ರಮಾಣಗಳಿಂದ ಗೃಹೀತವಾಗ್ತಾ ಇಲ್ಲ ಅಂತ ಹೇಳ್ತೀವಿ ಅಂತ ಅವ್ರು ಹೇಳ್ತಾರೆ. ನಾವು ಒಪ್ಪಲ್ಲ ಅದನ್ನು ಅಂತ ಯಾಕೆ ನಮಗೆ ಆಪ್ತೋಕ್ತತ್ವ ಎಂಬತಕ್ಕಂಥದ್ದು ಒಂದಿದೆ ಗ್ರಾಹಕಾಂತರಿಂದ ನಾವು ಒಪ್ಪಲ್ಲ ಅದನ್ನು ಅಂತ ಹೇಳ್ತೀವಿ ಅಂದರೆ ಒಪ್ಪಲಿಲ್ಲ ಅಂದರೆ ದೋಷ ಬರುತ್ತೆ. ಮತ್ತೆ ವಿಶೇಷಣ ಅಸಿದ್ಧಿ ಯಾವುದು ವಿಶೇಷಣ ಗ್ರಾಹಕಾಂತರ ಅನುಭವತ್ವ ಎಂಬುದನ್ನು ನಾವು ಒಪ್ಪಲ್ರಿ ಅಂತ ಹೇಳೋದಾದರೆ ಆಗ ಅನವಸ್ಥಾ ದೋಷ ತಪ್ಪಿದ್ದಲ್ಲ ಅಲ್ವಾ. ಯಾಕೆ ಗ್ರಾಹಕಾಂತರಸ್ಯ ಅನವಸ್ಥಾ ಪ್ರಸಂಗೇನ ನಿರಸ್ತತ್ವ ಅದು ಒಪ್ಪಲೇಬೇಕು ನೀನು ಅನವಸ್ಥಾ ದೋಷ ಬಂದೇ ಬರ್ತೀವಿ ಇಲ್ಲದೆ ಇದ್ದರೆ. ಅದಕ್ಕೆ ಅವ್ರು ಹೇಳಬೇಕು ಹಾಗಾದರೆ ನೀವು ಹೇಳೋದೇನು ಅಯಂಘಟ ಅಂತ ಜ್ಞಾನ ಬಂತು. ಆ ಜ್ಞಾನ ಬಂದ ಮೇಲೆ ನಮಗೆ ಏನು ಮಾಡಿದ್ವಿ ಅದರ ಪ್ರಾಮಾಣ್ಯ ಗ್ರಹೀತ ಆಗಬೇಕು ಅಲ್ವಾ. ಜ್ಞಾನ ಯಾವುದರಿಂದ ಬಂದಿದ್ದು ನಮಗೆ ಅಯಂಘಟ ಎಂಬ ಜ್ಞಾನ ಮನಸ್ಸಿನಿಂದ ಬಂದಿತ್ತು ಅಲ್ವಾ. ಜ್ಞಾನ ಬಂದಿದ್ದು ಮನಸ್ಸಿಂದ ಸರಿ ಮನಸ್ಸಿಂದ ಮನಸ್ಸು ಕೂಡ ಏನಾಯಿತು ಅದು ಒಂದು ಪ್ರಮಾಣವಾದ್ದರಿಂದ ಅದಕ್ಕೊಂದು ಪ್ರಮಾಣ ಬೇಕು ಅಂತ ಹೇಳಿದೆ. ಯಾವುದು ಅಂತ ಕೇಳಿದ್ವಿ ನಾವು ಸಾಕ್ಷಿ ಅಂತ ನೀವು ಹೇಳಿದ್ರು. ಆದರೆ ಸಾಕ್ಷಿ ಕೂಡ ಒಂದು ಮನಸ್ಸಿನಂಥ ಒಂದು ಪ್ರಮಾಣವಾದ್ದರಿಂದ ಅದು ಪ್ರಾಮಾಣಿಕ ಇನ್ನೊಂದು ನಿಮ್ಮ ಅನವಸ್ಥ ಸಮಾನ ಅಲ್ವಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ ಮತ್ತೆ ಸಾಕ್ಷಿ ವೇದ್ಯತ್ವೇ ಬಿ ಅನವಸ್ಥ ಪ್ರಸಂಗ ಸಮಾನ ಏವ ಅಂತ ಪ್ರಶ್ನೆ ಬಂದರೆ ಇದೇ ವಾಚ್ಯಂ ಸಾಕ್ಷಿ ಸ್ವಯಂ ಪ್ರಕಾಶ ಸ್ವಾತ್ಮಾನಂ ಸ್ವಪ್ರಾಮಾಣ್ಯಂಚ ಗೋಚರೀತಿ ಅಂಗೀಕಾರ ಅದು ಸ್ವಯಂ ಪ್ರಕಾಶ ರೂಪವಾದದ್ದು ಅಂದರೆ ತಾನೂ ಪ್ರಕಾಶ ರೂಪವಾದದ್ದು ಜ್ಞಾನರೂಪವಾದದ್ದು ತನ್ನ ಜ್ಞಾನವನ್ನು ಉಂಟು ಮಾಡುತ್ತೆ ಬೇರೆಯವರ ಜ್ಞಾನದ ಪ್ರಾಮಾಣ್ಯವನ್ನು ಉಂಟು ಮಾಡುತ್ತೆ. ಅದಕ್ಕೆ ಇನ್ನೊಂದು ಪ್ರಾಮಾಣ್ಯ ಗ್ರಹಿತಕ್ಕೆ ಬೇಕಾಗಿಲ್ಲ ಸಾಕ್ಷಿಗೆ. ಸ್ವಾತ್ಮಾನಂ ಸ್ವಪ್ರಾಮಾಣ್ಯಂ ಚ ಗೋಚರೀತಿ ಅಂಗೀಕಾರ ಜ್ಞಾನಸ್ಯ ತದಾಭಾವ ಅಭ್ಯುಪಗಮ್ಯತ ಜ್ಞಾನಕ್ಕೆ ಹೇಳ್ಕೊಂಡ್ರಿ ಇನ್ನೊಂದು ಸಾಕ್ಷಿ ಅಂತ ಯಾಕೆ ಹೊರದಾಗ ಹೋಗ್ತೀರಿ
ಅಯಂಘಟ ಎಂಬತಕ್ಕಂಥ ಜ್ಞಾನ ಬಂತು. ಆ ಜ್ಞಾನಕ್ಕೆ ಮನಸ್ಸು, ಮನಸ್ಸಿನ ಪ್ರಾಮಾಣಿಕತೆಗೆ ಸಾಕ್ಷಿ. ಸಾಕ್ಷಿ ಸ್ವತಃ ಅಂದ್ರೆ ನಮ್ಗೆ ಹೇಳಿದ ಆಪತ್ತಿ ನಿಮಗೂ ಇದಲ್ಲ. ಎರಡನೇದು ಸ್ವತಃ ಅಂತ ಹೇಳೋದಾದ್ರೆ ಮೊದಲನೇಕ್ಕೆ ಒಪ್ಪಲಿ ಅಂತ ಹೇಳಿದ್ರೆ ಹಾಗೆ ಸಾಕ್ಷಿ ತಂಗೆ ಯಾಕೆ ಬರ್ಬೇಕು? ಪ್ರಾಮಾಣಿಕ ಗ್ರಹಿಸಲಿಕ್ಕೆ ಮೊದಲನೇ ಜ್ಞಾನ ಇದಲ್ಲ, ಜ್ಞಾನ ಬಂತಲ್ಲ ಅದೇನೇ ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ ಸ್ವಯಂ ಸ್ವಪ್ರಕಾಶ ಅಂತ ಹೇಳ್ಬಿಡೋಣ ಅಂತ ಹೇಳ್ತೀವಿ ಅಂದರೆ ಜ್ಞಾನಸ್ಥೈವ ತಥಾಭಾವ. ತಥಾಭಾವ ಅಂದ್ರೆ ಏನು? ಸ್ವಯಂ ಪ್ರಕಾಶ ಅಂತ, ಸ್ವಯಂ ಪ್ರಕಾಶ ಅಂತ. ಅದು ಒಪ್ತೇವೆ ಅಂತ ಹೇಳಿದ್ರೆ ಅಂತಃಕರಣ ವೃತ್ತೇ ಜ್ಞಾನಸ್ಯ. ಜ್ಞಾನ ಎಂಬುದು ಅಂತಃಕರಣ ಪರಿಣಾಮ ರೂಪವಾದದ್ದು. ಅಂತಃಕರಣ ಜಡವಾದ್ದರಿಂದ ಅದು ಸ್ವಯಂ ಪ್ರಕಾಶತ್ವ ಒಬ್ಬಳಿಗೆ ಬರುವುದಿಲ್ಲ. ಜಡತ್ವೇನ ಸ್ವಯಂ ಪ್ರಕಾಶತ್ವ ಅಯೋಗ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳ್ತಾರೆ, ನಾನು ಪ್ರಾಮಾಣ್ಯಂ ಫಲತಃ ಜ್ಞಾಯಿತೆ ಅನಭ್ಯಾಸ ಸಾಂಶಿಕತ್ವ ಅಪ್ರಾಮಾಣ್ಯವತ್ತು ಅಂತ ಅವರು ಹೇಳಿ. ಜಡತ್ವ ಸ್ವಯಂ ಪ್ರಕಾಶ ಆಗೋದಿಲ್ಲ ಅಂತಂದ್ರೆ ಈ ದೀಪದ್ದೇನೆ ದೃಷ್ಟಾಂತ ಇದೆಯಲ್ಲ, ದೀಪ ಜಡ ಆದರೂ ಕೂಡ ಸ್ವಯಂ ಪ್ರಕಾಶ ಇದೆ. ಜಡತ್ವೇನ ಅಂತ ಹೆಂಗೆ ಹೇಳ್ತಾರೆ? ಸೂರ್ಯನಿಗೂ ಇದೆ ಹಾಗೆ ಅಲ್ವಾ? ಸ್ವಯಂ ಪ್ರಕಾಶ ಅಂತ ನಾವು ನೋಡ್ತಾನೆ ಇದ್ದೀವಲ್ಲ. ಸೂರ್ಯನ ನೋಡ್ಲಿಕ್ಕೆ ಇನ್ನೊಂದು ಸೂರ್ಯ ಬೇಕಾ ನಮಗೆ? ಬೇಡವಲ್ಲ ಅಲ್ಲ. ಜಡತ್ವ ಜಡತ್ವದಲ್ಲಿ ಸ್ವಯಂ ಪ್ರಕಾಶ ಇರೋದಿಲ್ಲ ಅಂತ ಹೆಂಗೆ ಹೇಳ್ತಾರೆ? ಸೂರ್ಯದಲ್ಲಿ ಅಲ್ಲ, ಜಡದಲ್ಲಿರಲ್ಲ ಅಂತ ಹೇಳಿಲ್ಲ. ಅಂತಃಕರಣ ಪರಿಣಾಮ ರೂಪವಾದ ಜ್ಞಾನ ಎಂಬುದು ಜಡ ಅಂತ, ಜಡ ಆದ್ದರಿಂದ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಜಡಗಳು ನಾವು ಹೇಳ್ತಾ ಇಲ್ಲ, ಎಲ್ಲ ಬಂಗಾರ ಬೆಳ್ಳಿ ಅದೆಲ್ಲೂ ಕೂಡ ಬಂಗಾರ ಎಲ್ಲ ಇರ್ತಲ್ಲ ಅದು, ಆಮೇಲೆ ಮಣಿಗಳು ಅದೆಲ್ಲ ಜಡವೇ. ಜಡ ಆದರೂ ಕೂಡ ಅದೆಲ್ಲ ಪ್ರಕಾಶ ಹೊಳೆಯುತ್ತೆ ಅಲ್ವಾ? ಬಂಗಾರಗಳಲ್ಲಿ ಹಾಕಿತ್ತು ಅಂತ ಹೇಳಿದ್ರೆ ದೀಪ ಬೇಡೇ ಬೇಡ, ಆದರೆ ಕಾಂತಿಯಿಂದಲೇ ಬೆಳಕು ಬರುತ್ತೆ. ಜಡಗಳೆಲ್ಲ ನಾವು ಹೇಳ್ತಾ ಇಲ್ಲ. ಅಂತಃಕರಣ, ಅಂತಃಕರಣ ಎಂಬುದು ನಮ್ಮ ಜಡ ಶರೀರ. ಜಡ ಶರೀರದಕ್ಕಂಥ ಮನಸ್ಸು ಕೂಡ ಜಡ ಅಲ್ವಾ? ಅದರ ಪರಿಣಾಮ ಅಂದಮೇಲೆ ಜ್ಞಾನ ಎಂಬತಕ್ಕಂಥದ್ದು ಸ್ವಪ್ರಕಾಶ ಅಂತ ಹೇಳಿ ಬರೋದಿಲ್ಲ. ಇನ್ನು ನಾನು ಪ್ರಾಮಾಣ್ಯಂ ಪರತಃ ಜ್ಞಾಯತೆ ಅಂತ ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಾಮಾಣ್ಯಂ ಪರತಃ ಜ್ಞಾಯತೆ. ಪ್ರಾಮಾಣ್ಯ ಯಾವುದು ಕೂಡ ಸ್ವತಃ ಅಲ್ಲ, ಪರತಃ ಜ್ಞಾಯತೆ ಅಂತ ನಾವು ಸಾಧನೆ ಮಾಡ್ತೀವಿ. ಯಾಕೆ ಅಂದರೆ ಅನಭ್ಯಾಸದ ಸಾಂಶಿಕತ್ವ ನಮಗೆ ಎಲ್ಲಿ ಪರಿಚಯ ಜಾಸ್ತಿ ಇರೋದಿಲ್ಲ, ಪರಿಚಯ ಇಲ್ಲದೇ ಇರತಕ್ಕಂಥ ಸ್ಥಳಕ್ಕೆ ಹೋದಾಗ ಆ ವಸ್ತುವಿನ ಜ್ಞಾನ ಬರುವರ ಸಂಶಯ ವಸ್ತುತ್ವ ಇಲ್ವೋ? ನಿಮ್ಮ ಪ್ರಕಾರ ಜ್ಞಾನ ಯಾವುದರಿಂದ ಬರುತ್ತೋ ಅದರಿಂದ ಪ್ರಾಮಾಣಿಕಗಳು ಗೃಹೀತವಾಗುತ್ತೆ ಅಂತ ಹೇಳಿಬಿಟ್ರೆ ಈ ಅನಭ್ಯಾಸ ದಶಾದಲ್ಲಿ ಸಂಶಯ ಬರಬಾರದು ನಮಗೆ ಅಲ್ವಾ? ನಮಗೆಲ್ಲ ಸಂಶಯ ಬರ್ತದೆ, ಪರಿಚಯ ಇಲ್ಲೇ ಇಲ್ಲ, ಹೊಸ ಜಾಗಗಳು ಅಲ್ಲಿ ಹೋಗಿ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತ ಸಂಶಯ ಆಗಿ ಬಂತು. ನಿಮ್ಮ ಪ್ರಕಾರ ಏನು ಸಾಕ್ಷಿ ಒಂದು ಪ್ರಾಮಾಣ್ಯ ಸ್ವತಃ ಅಂದರೆ ನಮ್ಗೆ ಎಲ್ಲಿಯೂ ಕೂಡ ಸಂಶಯವೇ ಬರಬಾರದು, ಸಂಶಯ ಬರ್ತಾ ಇದೆ ಅದು ಯಾಕೆ ಬಂತ ಹೇಳಿ. ಆದ್ದರಿಂದ ಪ್ರಾಮಾಣ್ಯಂ ಪರತಃ ಅಂತ ನಾವು ಹೇಳ್ತೇವೆ. ಪ್ರಾಮಾಣ್ಯಂ ಪರತಃ ಜೊತೆ ಅನಭ್ಯಾಸ ದಶಾಯಾಮ್ ಎಲ್ಲಿ ನಮಗೆ ಪರಿಚಯ ಇಲ್ಲವೋ ಅಂಥ ಪ್ರದೇಶದಲ್ಲಿ ಸಂಶಯ ಉಂಟು ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಸ್ವತಃ ಅಂತಾದರೆ ಎಲ್ಲಿಯೂ ನಮ್ಮ ಸಂಶಯವೇ ಬರಬಾರದು. ಅದೇ ಹಾಗೆ ಅಪ್ರಾಮಾಣ್ಯವತ್ತು ಅಂತ, ಅಪ್ರಾಮಾಣ್ಯ ಎಂಬುದು ಪರತಃ ಜ್ಞಾನ ಇದೆ. ಇದಮ್ಮ ರಾಜತ ಮತ್ತು ಜ್ಞಾನ ಬಂತು ನಮಗೆ. ಈ ಜ್ಞಾನ ಎಂಬತಕ್ಕಂಥದ್ದು ಅಪ್ರಮಾಣ ಅಂತ ಹೇಳೋದು ಹೇಗೆ ನಾವು? ಇದಂ ಜ್ಞಾನ ಅಪ್ರಮಾಣ ಯಾಕೆ ಅಂದರೆ ಅರ್ಥಕ್ರಿಯಾ ರಹಿತತ್ವ ಅಂತ ಹೇಳ್ಬೇಕು ನಾವು. ಹೇಗೆ ಪರತಃ ಅಂತ ಹೇಳ್ತಾರೆ, ಅಪ್ರಾಮಾಣ್ಯ ಹೇಗೆ ಪರತಃನೋ ಹಾಗೆ ಕೂಡ ಅಪರತಃ ಅಂತ ಹೇಳ್ತಾ ಇದ್ದಾರೆ. ಅಪ್ರಾಮಾಣ್ಯ ಹಿ ಜ್ಞಾನಗ್ರಾಹಕ ಅತಿರಿಕ್ತೇನ ವಿಸಂವಾದಿತನ ಲಿಂಗಿ ಅನುಮೇಯ ಮಿಥ್ಯಾಹ ಅದು ಅವರು ಹೇಳಿದ್ದರು. ಅಪ್ರಾಮಾಣ್ಯ ಹೇಗೆ ಜ್ಞಾನಗ್ರಾಹಕ್ಕಿಂತ ಅತಿರಿಕ್ತವಾದ ವಿಸಂವಾದ ಅಂತ. ವಿಸಂವಾದ ಅಂದರೆ ಏನು? ಅರ್ಥಕ್ರಿಯ ಕಾಯಿತೆ ರಾಹಿತ್ಯ ರಾಹಿತ್ಯ ಆತಂತ ಲಿಂಗೇನ ಅಂದರೆ ಇದಂ ರೀತಿ ಬಂದಕ್ಕಂಥ ಜ್ಞಾನ ಏನಿದೆ ಅದು ಏನಾಗಿದೆ? ಅದು ಅಪ್ರಮಾಣವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅದರಿಂದ ನಮಗೆ ಯಾವುದೇ ರೀತಿಯಾದ ಒಂದು ಉಪಯೋಗ ಇಲ್ಲ, ಅಂದರೆ ಅರ್ಥಕ್ರಿಯಕಾರಿ ಆಗಿಲ್ಲ ಅದಕ್ಕೋಸ್ಕರವಾಗಿ ಅಂತ ಹೇಳ್ತೇವೆ. ಅನ್ಯಥಾ ಅನವಸ್ಥಾ ಲಕ್ಷಣ ಪ್ರತಿಕೂಲ ತರ್ಕ ಬರಾಹದಂ ಅನುಮಾನ. ನಿಮ್ಮ ಅನುಮಾನ ಏನಿದೆ ಅದು ಹಾಗೆ ನಿಮ್ಮ ಪ್ರಕಾರ ಹೇಳಿದ್ರೆ ಅಪ್ರಾಮಾಣ್ಯ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಪರತಃ ಜ್ಞಾಯಿತೆ ಅಂತ ನೀವು ಹೇಳೋದಾದರೆ ಹಾಗೆ ಆಯಿತು. ಅಲ್ಲಿ ಕೂಡ ಇನ್ನೊಂದು ಜ್ಞಾನ ಬೇಕಾಗುತ್ತೆ ಕೂಡ. ಎರಡನೇ ಜ್ಞಾನ ಇದಲ್ಲ, ಯಾವ ಜ್ಞಾನ ನಾವು ಬಂತು ಅದು ಪ್ರಮಾಣ ಅಂತ ಇನ್ನೊಂದು ಜ್ಞಾನ ಹೇಳ್ತಾ ಇದ್ದಲ್ಲ, ಇನ್ನೊಂದು ಪ್ರಮಾಣ ಅಂತ ಹೇಳ್ತಾ ಇದ್ದ ಪರತಃ ಅಂತ ಹೇಳ್ಬಿಟ್ಟು ಅದು ಕೂಡ ಪ್ರಾಮಾಣ್ಯ ಹೇಗೆ ಗ್ರಹೀತವಾಗೋದು ಅದು ಇನ್ನೊಂದರಿಂದ ಅಂತ ಆಯಿತು. ಅದು ಕೂಡ ಇನ್ನೊಂದು ಈಗ ಅನವಸ್ಥಾ ದೋಷ ಇರುವುದರಿಂದ ತರ್ಕ ಪರಾಹತವಾಗಿದೆ ನಿಮ್ಮ ಅನುಮಾನ. ಅಪ್ರಾಮಾಣ್ಯ
ವಿಸಂವಾದದಿಂದಲೇ ಗೊತ್ತಾಗುತ್ತೆ ಅಂತ ಹೆಂಗೆ ಅಂತಾರೆ. ಇವಾಗ ಘಟಾಭಾವ ಅನ್ನೋದು ಪ್ರತ್ಯಕ್ಷದಿಂದಲೇ ಘಟಾನು ಕಾಣಿಸುತ್ತೆ, ಘಟಾಭಾವನು ಪ್ರತ್ಯಕ್ಷದಿಂದಲೇ ಗೊತ್ತಾಗೋದ್ರಿಂದ ವಿಸಂವಾದ ಯಾಕೆ ಬೇಕು, ಅರ್ಥಕ್ರಿಯೆ ಆಗಿಲ್ಲ ಅನ್ನೋದು ಯಾಕೆ ಬೇಕು? ಇದಂ ರಹಿತಂ ಎಂಬತಕ್ಕಂಥ ಜ್ಞಾನ ಇದಲ್ಲ, ಅದು ನಮಗೆ ಏನಾಗಿದೆ ಇದು ಪ್ರಮಾಣ ಹೌದು ಅಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಪರೀಕ್ಷೆ ಮಾಡಿ ಅದು ಅಪ್ರಮಾಣ ವಸ್ತು. ಇದಮೃತಮ್ ಎಂಬುದು ಅಪ್ರಮಾಣ ಗೊತ್ತಾನೆ, ಅಪ್ರಮಾಣ ಸಿದ್ಧವಾಗೂ ಇದೆ. ಆದರೆ ಅಪ್ರಮಾಣ ಸಿದ್ಧಿ ಮಾಡೋದು ಯಾವುದರಿಂದ? ನಾವು ಆ ಜ್ಞಾನದಿಂದಲೇ ಅಲ್ಲ, ಅದು ಬರೀ ಇದಮೃತಮ್ ಅಂತ ಹೇಳ್ಬಿಟ್ಟು ಏನು ಜ್ಞಾನ ಬಂತು, ಚಕ್ಷದ ಬೆಳ್ಳಿ ಇದೆ ಅಂತ ಜ್ಞಾನ ಬಂತು ಅಷ್ಟೇ, ಪ್ರಾಮಾಣ್ಯ ನಮ್ಗೆ ಗೃಹೀತ ಆಗೋದಿಲ್ಲ ಅಲ್ವಾ. ಮತ್ತೆ ಏನು ಮಾಡ್ತಾ ತೋಳಿಕೆ ಅಂತ ಹೋಗ್ತಾನೆ ಪರೀಕ್ಷೆ ಮಾಡಿದಾಗ ಅವನಿಗೆ ಅಂತ, ಅಲ್ಲಿ ಬೆಳ್ಳಿ ಇರಲ್ಲ, ಓ ಹಾಗಾದ್ರೆ ಇದು ಅರ್ಥಕ್ರಿಯಾಕಾರಿ ಆಗಿಲ್ಲ ಅದಕ್ಕೋಸ್ಕರವಾಗಿ ಇದು ಅಪ್ರಮಾಣ ಅಂತ ತೀರ್ಮಾನಕ್ಕೆ ಬರ್ತಾನೆ ಅಂತ ತಾರ್ಕಿಕರು ಹೇಳೋದು. ಅಪ್ರಾಮಾಣ್ಯಂ ಹಿ ಜ್ಞಾನಗ್ರಾಹಕ ಅತಿರಿಕ್ತೇನ ವಿಸಂವಾದಿತನ ಲಿಂಗೆ ಅನುಮೇಯವಿಧಿ ಅಂತ, ಅದಕ್ಕೆ ಅದು ಸರಿಯಲ್ಲ. ಪರೀಕ್ಷೆ ಮಾಡೋ ತನಕ ಮಾತ್ರ ಅರ್ಥಕ್ರಿಯಾಕಾರ ರಹಿತ್ವ ಅಂತ ಹೇಳ್ಬಿಟ್ಟು ಆಮೇಲೆ ಬರ್ತದೆ. ಪರೀಕ್ಷೆ ರಜತ ಹೌದು ಅಲ್ಲೊಂದು, ಪರೀಕ್ಷೆ ಮಾಡೋ ತನಕ ಮಾತ್ರ ಅರ್ಥಕ್ರಿಯಾಕಾರ ಕಾರ್ಯರಹಿತ್ವ ಅಂತ, ಆಮೇಲೂ ಅದು ಪರೀಕ್ಷೆ ಮಾಡಲಿಕ್ಕಂಕ ಅವನು ಹೋಗ್ಬೇಕಲ್ಲ, ಪ್ರವೃತ್ತಿ ಮಾಡೋ ಪರೀಕ್ಷೆ ಮಾಡಬೇಕು ಅಂತ ಏನಲ್ಲ ಅವನಿಗೆ, ತಗೋಬೇಕು ಅಂತ ಹೋಗ್ತಾನೆ, ಅಲ್ಲಿ ಬೆಳ್ಳಿ ಇರಲ್ಲ ಅಂದರೆ ಕಪ್ಪೆ ಜಿಬ್ಬಿರುತ್ತೆ, ಅಂದರೆ ಅರ್ಥಕ್ರಿಯಾಕಾರಿ ಅಲ್ಲ ಅಂತ ಆಯ್ತವರು, ಅದರಿಂದ ಯಾವ ಉಪಯೋಗವೂ ಇಲ್ಲ ಕಪ್ಪೆ ಚಿಪ್ಪಿಂದ ಅವರಿಗೆ. ಆದ್ದರಿಂದ ಇದು ನಂಗೆ ಬಂದಿರತಕ್ಕಂಥ ಜ್ಞಾನ ಅಪ್ರಮಾಣ ಅಂತ ಹೇಳ್ತಾನೆ ಅಂತ ಅಷ್ಟೇ ಶ್ರೇಷ್ಠ ಅಂತ. ಅದರ ಮೇಲೆ ಅವ್ರು ಹೇಳೋರು, ನಜ ಉಕ್ತಯುಕ್ತಧೀನತ್ವ ಪ್ರಾಮಾಣ್ಯಸ್ಯ ಹೇಳಿದೆ ಅದು ಇಲ್ಲಿದ್ರವರು, ಬುದ್ಧಿದೋಷ ನಿರಾಸ ಮಾತ್ರಕತ್ವಾತ್ ಯುಕ್ತೀನ ಅದೃಷ್ಟ ಬುದ್ಧೀನಾಂ ಸ್ವದೇವ ಸಿದ್ಧತ್ವ ಚ ಪ್ರಾಮಾಣ್ಯಸ್ಯ. ಟೀಕಾರರು ಹೇಳ್ತಾರೆ, ನಾನು ಅಪೌರುಷೇಯತ್ವಾದ ವೇದಸ್ಯ ಅಂತ ಹೇಳಿದೆ, ನೀವು ವೇದ ಎಂಬತಕ್ಕಂಥದ್ದು ಅಪೌರುಷೇಯವಾಗಿದೆ ಆದ್ದರಿಂದ ಪ್ರಾಮಾಣ್ಯ ಅಂತ. ಹಾಗೆ ವೇದ ವೇದಾಹ ಪ್ರಮಾಣ ಯಾಕೆ ಅಂದರೆ ಅಪೌರುಷೇಯತ್ವ ಅಂತ ಯುಕ್ತಿ ಕೊಟ್ಟರು. ಅಪೌರುಷತ್ವ ಹಂಚಿದ್ದಾಯಿತು ಅಂತ ಪ್ರಶ್ನೆ ಬಂದರೆ ವೇದಾಹ ಅಪೌರುಷೇಯ ಯಾಕೆ ಅಂದರೆ ಯಾವುದೇ ದೋಷ ಇಲ್ಲ ಅದಕ್ಕೋಸ್ಕರವಾಗಿ ಅಲ್ವಾ, ಸರ್ವದೋಷ ಯಾವುದು ರಹಿತತ್ವ ಅಂತ ಅನುಮಾನ ಮಾಡ್ತಾರೆ ಅಂತ ಯುಕ್ತಿಗಳನ್ನೇ ಕೊಟ್ಟರೆ. ಈಗ ನೀವು ಅಪೌರುಷೇಯತ್ವಾದ ವೇದಸ್ಯ ಅಂತ ಹೇಳ್ಬಿಟ್ಟು ಮಧ್ವಾಚಾರ್ಯರು ಅಪೌರುಷೇಯತೆಯ ನಿರ್ದೋಷತ್ವೇನ ವೇದಸ್ಯ, ಅಪೌರುಷೇಯವಾಯಿತು ಅದು ನಿರ್ದುಷ್ಟವಾಯಿತು, ನಿರ್ದುಷ್ಟವಾದ್ದರಿಂದ ವೇದ ಎಂಬತಕ್ಕಂಥದ್ದೇ ಆಯಿತು, ಅದರಿಂದ ಹುಟ್ಟಿರತಕ್ಕಂಥ ಜ್ಞಾನವು ಕೂಡ ಪ್ರಮಾಣ ಅಂತ ನೀವು ಸಾಧನೆ ಮಾಡಿದ್ರಿ. ಈಗ ನೀವೇನು ಹೇಳ್ತಾ ಇದ್ದೀರಿ ಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತಾ ಇದ್ದೀರಿ, ಅನುಮಾನದಿಂದ ಪ್ರಾಮಾಣ್ಯ ಸಾಧನೆ ಮಾಡಿಬಿಟ್ಟು ಅಪೌರುಷೇಯತ್ವ ಎಂಬತಕ್ಕಂಥ ಯುಕ್ತಿಯನ್ನು ಕೊಟ್ಬಿಟ್ರು ನೀವು ಬೇರೆ ಪ್ರಾಮಾಣ್ಯ ಸಾಧನೆ ಮಾಡ್ತಾ ಇದ್ದೀರಿ. ಮತ್ತೆ ಈಗ ನೋಡಿದ್ರೆ ಸ್ವತಃ ಅಂತ ಹೇಳ್ತಾರೆ, ಮತ್ತೆ ಇದು ಪರಸ್ಪರ ವಿರುದ್ಧವಾಯಿತಲ್ಲ ಅಂತ ಪ್ರಶ್ನೆ ಬಂದರೆ, ನ ಜಯಿತಿ ಪ್ರಾಮಾಣ್ಯಸ್ಯ ಇತಿ ವಿಷಯನ ವಿಷಯಿಣ ಜ್ಞಾನಸ್ಯ ಉಪಲಕ್ಷಣಂ. ಇಲ್ಲಿ ಅವರು ಪ್ರಾಮಾಣ್ಯ ಮಾತ್ರ ಅಲ್ಲ, ಪ್ರಾಮಾಣ್ಯ ಜ್ಞಾನ ಇದಲ್ಲ ಅದೂ ಕೂಡ ನಮ್ಗೆ ಬೇಕೀಗ, ಅಂದರೆ ಪ್ರಾಮಾಣ್ಯ ಮತ್ತು ಪ್ರಾಮಾಣ್ಯ ಜ್ಞಪ್ತಿ ಎರಡೂ ಕೂಡ ನಮಗೆ ಉಪಲಕ್ಷಣದೇ ಬರಬೇಕು. ಈಗ ನೋಡೀಗ ಕಾಕೇಬ್ರೋಧದಿ ರಕ್ಷತ ಅಂತ ಹೇಳ್ತೀವಿ, ಅರ್ಥ ಏನು ಅದಕ್ಕೆ? ಯಾವುದು ನಮಗೆ ಲಕ್ಷ್ಯಾರ್ಥ ಇರುತ್ತೋ, ಲಕ್ಷ್ಯಾರ್ಥ ಇದು ಕಾಕ ಎಂಬುದು ಲಕ್ಷ್ಯಾರ್ಥ ಕಾಗೆ ಮಾತ್ರ. ಆದರೆ ಹೇಳತಕ್ಕಂಥ ಅಭಿಪ್ರಾಯ ಏನು, ಆ ಶಬ್ದದ ಅರ್ಥಕ್ಕಿಂತ ಬೇರೆ ಅರ್ಥ ಕೂಡ ಹೊಳಿತು ಅಂದರೆ ಅದು ಉಪಲಕ್ಷಣ ಅರ್ಥ ಅಂತ ಹೇಳ್ತಾರೆ. ಕಾಗೆ ಮೊದಲಾದವುಗಳನ್ನೇ, ಹಾಂ ಕಾಗೆ ಅಂದರೆ ಕಾಗೆ ಶಬ್ದಕ್ಕೆ ಲಕ್ಷ್ಯಾರ್ಥ ಏನಿದೆ ಅದು ಕಾಕ ಅಷ್ಟೇ, ಅದಕ್ಕೆ ಬೆಕ್ಕು ನಾಯಿಗೆ ಅದರ ಅರ್ಥಗಳಿಲ್ಲ ಆ ಶಬ್ದಕ್ಕೆ. ಆ ಅರ್ಥ ಬರಬೇಕಾಗಿದೆ ಲಕ್ಷ್ಯಕ್ಕೂ ಮತ್ತು ಉಪಲಕ್ಷಣಾರ್ಥಕ್ಕೂ ಒಂದು ಸಂಬಂಧ ಇರಬೇಕು, ಲಕ್ಷ್ಯಕ್ಕೂ ಮತ್ತು ಲಕ್ಷ್ಯಾರ್ಥಕ್ಕೂ ಮತ್ತು ಉಪಲಕ್ಷಣಾರ್ಥಕ್ಕೂ ಸಂಬಂಧ ಇದ್ದರೆ ಮಾತ್ರ ಆಗ ನಾವು ಉಪಲಕ್ಷಣ ಅಂತ ಹೇಳ್ಬೋದು. ಅಲ್ಲಿ ಕಾಗ ಶಬ್ದ ಇದಲ್ಲ ಅದು ಕಾಗೆ ಎಂಬ ಶಬ್ದಕ್ಕೆ ಬೆಕ್ಕು ಎಂಬತಕ್ಕಂಥ ಅರ್ಥಗಳೆಲ್ಲ ಇಲ್ಲ. ಹಾಗೇನು ಮಾಡ್ತೀವಿ ನಾವು, ಕಾಕ ಶಬ್ದಕ್ಕೆ ಬರೀ ಕಾಗೆ ಅಂತ ನಾವು ಅರ್ಥ ತೆಗೆದುಕೊಳ್ಳದೆ ದದ್ಯುಪಘಾತಕ ಅಂತ ತಗೊತೀವಿ ನಾವು. ಅರೆ
ದಧಿಯನ್ನು ನಾಶ ಮಾಡೋದು ಯಾವ್ದ್ಯಾವುದೋ ಅದೆಲ್ಲವೂ ನಾವು ತಗೊಂಡ್ಬಿಡ್ಬೇಕು. ಅದೇ ಸಂಬಂಧ ಇಲ್ಲಿ ಲದ್ಯುಗಾತಕತ್ವ ರೂಪ ಸಂಬಂಧದಿಂದ ಕಾಗೆ ಮತ್ತು ಬೆಕ್ಕು ಮೊದಲಾದವುಗಳೆಲ್ಲ ತಗೊಂತೀವಿ. ಹಾಗಾದ್ರೆ ಸಂಬಂಧ ಅಲ್ಲಿ ಉಂಟಾಯಿತು. ಲಕ್ಷ್ಯಾರ್ಥಕ್ಕೂ ಉಪಲಕ್ಷಣಾರ್ಥಕ್ಕೂ ಸಂಬಂಧ ಇದ್ದರೆ ಮಾತ್ರ ನಾವು ತಗೊಳಿಗೆ ಬರುತ್ತೆ, ಇಲ್ಲೇ ತಗೊಳಿಗೆ ಬರಲ್ಲ. ಹಾಗೆ ಇಲ್ಲೂ ಕೂಡ ನೀವು ಪ್ರಾಮಾಣ್ಯ ಅಂತ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ಪ್ರಾಮಾಣ್ಯ ಜ್ಞಪ್ತಿ ಅಂತ ಜ್ಞಾನವನ್ನು ಹೆಂಗೆ ತಗೊಳ್ತಾ ಇದ್ದೀವಿ ನೀವು ಅಂತ ಪ್ರಶ್ನೆ ಬಂದರೆ ವಿಷಯ ವಿಷಯ ಭಾವ ಸಂಬಂಧ ಇರೋದರಿಂದ ಎರಡನ್ನು ಕೂಡ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಉಪಲಕ್ಷಣತೆಯ ಉಪಲಕ್ಷಣ ಅದು ಪ್ರಾಮಾಣ್ಯ ಎಂಬತಕ್ಕಂಥ ಶಬ್ದ ಏನಿದೆ ಅದು ಅದು ಉಪಲಕ್ಷಣ. ಪ್ರಾಮಾಣ್ಯವನ್ನು ಮಾತ್ರ ಅಲ್ಲ, ಪ್ರಾಮಾಣ್ಯ ಜ್ಞಪ್ತಿ ಅಂದರೆ ಜ್ಞಾನವನ್ನು ಕೂಡ ಪ್ರಮಾಣ ಅಂತ ನಾವು ತಗೋಬೇಕು. ಜ್ಞಾನ ಮತ್ತು ಜ್ಞಾನದ ಪ್ರಾಮಾಣ್ಯ ಎರಡೂ ಕೂಡ ಅಂತ ಅರ್ಥ. ಪ್ರಾಮಾಣ್ಯ ಸೇತಿ ವಿಷಯೇಣ ವಿಷಯನ ಜ್ಞಾನಸ್ಯ ಉಪಲಕ್ಷಣ, ಜ್ಞಾನವನ್ನು ಇಟ್ಕೋಬೇಕು ಅಂತ. ಆಮೇಲೆ ನಜ ಅವರುಹೇಯತ್ವಾ ದುಕ್ತ ಯುಕ್ತಿಯ ವೇದ ಪ್ರಾಮಾಣ್ಯಂ ಜ್ಞಾಪಿತಂ ಪ್ರಾಗಿತ್ಯರ್ಥ. ಅಪೌರುಷೇಯತ್ವಾದಿ ಯುಕ್ತಿಗಳೇನಿದೆ ಹಿಂದೆ ಹೇಳ್ಕಂಥ ಯುಕ್ತಿಗಳಿಂದ ನಾವು ವೇದ ಪ್ರಾಮಾಣ್ಯವನ್ನು ನಾವು ತಿಳಿಸಿದ್ದಲ್ಲ. ಮತ್ತು ಇನ್ನೇನು ಮಾಡಿದ್ರೆ ಅಂದರೆ ಬುದ್ಧಿದೋಷವನ್ನು ಮಾತ್ರ ನಿರಾಕರಣೆ ಮಾಡಿದ್ವಿ. ಅಂದರೆ ಬುದ್ಧಿದೋಷ ಬಂದಾಗ ನಮಗೇನಾಗುತ್ತೆ ಅಂದರೆ ಅದೊಂದು ಪ್ರತಿಬಂಧಕ, ಮುಳ್ಳು ಇದ್ದಂತೆ ಗಜಗಮನಕ್ಕೆ ಮುಳ್ಳು ಎಂಬುದಕ್ಕಂಥದ್ದು ಪ್ರತಿಬಂಧಕ. ಮುಳ್ಳು ತೆಗೆದರೆ ಗಮನ ಸರಾಗವಾಗಿ ಹೋಗುವಂತೆ ಸಾಕ್ಷಿ ಎಂಬುದಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ಪ್ರತಿಬಂಧಕ ಇದ್ದಾಗ ಜ್ಞಾನವನ್ನು ಮಾತ್ರ ಗ್ರಹಿಸುತ್ತೆ, ಪ್ರಾಮಾಣ್ಯದಲ್ಲಿ ತಟಸ್ಥವಾಗಿರುತ್ತೆ. ಆಗ ನಮಗೆ ಯುಕ್ತಿ ಕೊಟ್ಟಾಗ ಏನಾಯಿತು ಅಂದರೆ ಓ ವೇದದಲ್ಲಿ ಯಾವುದೇ ರೀತಿ ಆಗ್ತಕ್ಕಂಥ ಅಪ್ರಾಮಾಣ್ಯ ಶಂಕ ಮಾಡಿ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಮುಳ್ಳು ತೆಗೆದಾಗ ಆಯಿತು, ಆಗ ಸಾಕ್ಷಿ ಎಂಬುದು ಸ್ವತಃ ಗ್ರಹಿಸುತ್ತೆ ಅಂತ ಹೇಳ್ತಾರೆ. ಪ್ರಾಮಾಣ್ಯ ಜ್ಞಾಪನಾಯ ಯುಕ್ತೇ ಉಪನ್ಯಾಸ ತತ್ವ ಕಥಂನ ಇತ್ಯತಃ ಅಂತ ಹೇಳಿದ್ರೆ ಬುದ್ಧಿದೋಷ ಮಾತ್ರ ನಿರಾಕರಣ ಮಾತ್ರತ್ವಾದ ಯುಕ್ತಿಯೇ ನಾಮ. ಯುಕ್ತಿ ಎಂಬತಕ್ಕಂಥದ್ದು ಯಾವತ್ತು ಯಾಕೆ ಹೇಳೋದು ನಾವು ಅಪರಿಷೇತ್ವಾದ ಯುಕ್ತಿ ಅಂದರೆ ಬುದ್ಧಿದೋಷ ನಿರಾಸ ಅಂದರೆ ಏನು ಅಪ್ರಾಮಾಣ್ಯ ಶಂಕ ಅದರಲ್ಲಿ ಯಾರು ಬಂದರೆ ಇದರಲ್ಲಿ ಅಪ್ರಾಮಾಣ್ಯ ಶಂಕ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ, ಯಾಕೆ ಅಪುರುಷೀಯ ಪುರುಷ ನಿರ್ಮಾಣ ಮಾಡಿದ್ದ ಅಂದರೆ ಅವನಲ್ಲಿ ದೋಷದ ಸಂಭಾವನೆ ಇರೋದರಿಂದ ಮಾಡಬಹುದು, ಅಪುರುಷ ಇಲ್ಲ ಅಷ್ಟೇ ಹೇಳೋದು ನಾವು ಅಷ್ಟೇ. ಹಾಗೆ ಆಯಿತು ಅಪ್ರಾಮಾಣ್ಯ ಶಂಕೆ ಎಂಬತಕ್ಕಂಥದ್ದು ಅಪರಿಷಿತ ಯುಕ್ತಿಯಿಂದ ಹೋದ ಮೇಲೆ ಪ್ರತಿಬಂಧಕ ನಿವೃತ್ತಿ ಆಗೋಯಿತು, ನಿವೃತ್ತಿ ಆಮೇಲೆ ಸ್ವತಃ ಸಾಕ್ಷಿಯಿಂದಲೇ ಪ್ರಾಮಾಣ್ಯ ಗ್ರಹಿತಾಗ್ತದೆ. ಅದೃಷ್ಟಬುದ್ಧಿ ನಮ್ಮ ಸ್ವದೇವ ಸಿದ್ಧತ್ವಾಚ ಪ್ರಾಮಾಣ್ಯಸ್ಯ ಅಯಂ ಅನುಸಂಧಿ ಅದನ್ನು ಬಿಡಿಸ್ತಾರೆ. ಅಂದರೆ ಅದರ ಪೌರುಷೇಯ ವಾಕ್ಯ ಸಾಕ್ಷಿ ಯಾಕೆ ಗ್ರಹಿಸಲ್ಲ ಅಂದರೆ ಆ ಪುರುಷ ಮತ್ತು ವಿಪ್ರಮಕತ್ವ ರಾಗದ್ವೇಷ ಅದರಲ್ಲಿ ಇರುತ್ತೋ ಇಲ್ಲೋ ಅಂತ ಸಂಶಯ ಇರೋದ್ರಿಂದ ಕಂಟಕ ಇರುತ್ತೆ. ಹೌದು, ಪೌರುಷೇಯತ್ವದ ಸಾಧನೆ ಮಾಡಿದ್ಮೇಲೆ ಇದು ದೋಷ ಇಲ್ಲ ಅಂತ ಹೇಳೋದ್ರಿಂದ ಇಲ್ಲೆಲ್ಲ ಯಾಕೆ ಅಪ್ರಾಮಾಣ್ಯ ಶಂಕ ಬರುತ್ತೆ ನಮಗೆ ಬೇರೆ ಕಡೆ ಪುರುಷ ಪೌರುಷೇಯ ವಾಕ್ಯಗಳಲ್ಲಿ ಅಂದರೆ ಪುರುಷನಲ್ಲಿ ನಮ್ಮಲ್ಲಿ ಅಂಥ ಒಂದು ಸಾರ್ವಜ್ಞಾನಿಗಳಾಗಲಿ ಯಾವುದು ನಮ್ಮಲ್ಲಿ ಕಂಡಿಲ್ಲ, ನಮ್ಮಲ್ಲಿ ಇರತಕ್ಕಂಥದ್ದು ಅವನಲ್ಲಿ ಹೇಗೆ ಬರುತ್ತೆ ಅದು ಅವನು ಹೇಳ್ತಿರೋ ಸತ್ಯ ಅಂತ ಒಪ್ಪೋದು ಹೇಗೆ ಅಂತ ನಮಗೆ ಅಪ್ರಾಮಾಣ್ಯ ಶಂಕ ಬರುತ್ತೆ. ಆಗ ಅವನ ಬಗ್ಗೆ ಒಳ್ಳೆ ಮಹಿಮೆಗಳು ಅದೆಲ್ಲ ಹೇಳಬೇಕು ನಾವು, ಅಂಥವನು ಇಂಥವನು ಅಂಥ ಶಕ್ತಿ ಇದೆ ಇಂಥದ್ದೆಲ್ಲ ಮಾಡಿದ್ದ ಅಂತ ಹೇಳಿದ್ರೆ ನಮ್ಮ ಅಪ್ರಾಮಾಣ್ಯ ಶಂಕೆ ಹೋಗುತ್ತೆ. ಅಯಂ ನಮ್ಮ ಸಂಧಿ ಸಾಕ್ಷೇವ ಜ್ಞಾನಂತ ಪ್ರಾಮಾಣ್ಯ ಅಂತ ವಿಶೀಕರ್ತು ಕ್ಷಮ. ಸಾಕ್ಷಿಯೇ ಜ್ಞಾನವನ್ನು ಅದರ ಪ್ರಾಮಾಣ್ಯವನ್ನು ವಿಶೀಕರಿಸೋದಕ್ಕೆ ಸಮರ್ಥವಾಗಿದೆ. ಕಿಂತು ಕಾರಣಾಂತರ ಉಪನಿಪಾತಜೇನ ಮಾನಸ ಅಪರಾಧ ಅಂದರೆ ಬೇರೆ ಯಾವುದೊಂದು ಕಾರಣಗಳಿಂದ ಬಂದಾಗ ಅವತ್ತು ನಮ್ಗೆ ಯಾಕೋ ಮೋಸ ಮಾಡಿದ್ದಲ್ಲ ಮೋಸ ಆಯ್ತಲ್ಲ ಅಂತ ಅದೊಂದು, ಅಥವಾ ಕಾರ್ಯಾಗ ಮಾಡಿದ್ರೂ ಕೂಡ ನಮಗೆ ಯಜ್ಞ ದೊರೆಯುವಲ್ಲ
ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದು ಸಂದೇಹ ಬಂತು ಅಂದರೆ ಹಾಗೇನು ಮಾಡುತ್ತೋ ನೋಡಪ್ಪ, ಇದು ಅಪೌರುಷೇಯ ಆದ್ದರಿಂದ ಇದರಲ್ಲಿ ಯಾವ ದೋಷವೂ ಇರೋದಿಲ್ಲ, ದೋಷ ಇದ್ದರೆ ನಿನ್ನಲ್ಲೇ ಇರಬೇಕು, ಮಾಡೋದ್ರಲ್ಲೇ ಇರಬೇಕಷ್ಟೇ ಅಂತ ಹಂಗೆ ಹೇಳುತ್ತದೆ. ಮಾನಸ ಅಪರಾಧೇನ ಪ್ರತಿಬದ್ಧ ಸಾಕ್ಷಿ ಎಂಬತಕ್ಕಂಥದ್ದು ಏನು ಮಾಡ್ತು, ಕಾರಣಾಂತರ ಉಪನಿಪಾತಜೇನ, ಯಾವುದೋ ಒಂದು ಕಾರಣಗಳು ಸಿಕ್ತು ನಮಗೆ, ಯಾವುದು ಕಾರ್ಯಯಾಗ ಮಾಡಿದ್ರೆ ಮಳೆ ಬರಲಿ, ಅದು ಕಾರ್ಯಯಾಗ ಮಾಡಿದ್ರು ಮಳೆ ಬರಲಿಲ್ಲ, ಆಮೇಲೆ ಪೃಥಕಾಭಿಷೇಕ ಮಾಡಿದ್ರು ಮಕ್ಕಳಾಗಲಿಲ್ಲ, ಇದು ಕಾರಣಾಂತರ ಉಪನಿಪಾತಜೇನ. ಅಪ್ರಾಮಾಣ್ಯ ಶಂಕ ಬಂತು ನಮಗೆ, ಓ ವೇದದ್ದೆಲ್ಲ ಹೀಗೇನು ಕಾಣುತ್ತೆ ಅಂತ ಅಪ್ರಾಮಾಣ್ಯ ಶಂಕ ಬಂತು. ಹಾಗೇನು ಮಾಡ್ತೀವಿ ನಾವು, ಅಪೌರುಷೀಯ ಯುಕ್ತಿ ಕೊಡ್ತೀವಿ, ವೇದವು ಪ್ರಮಾಣವೇ ಅಪೌರುಷೀಯವಾದ್ದರಿಂದ ಅಂತ. ಅಪೌರುಷೀಯ ಯುಕ್ತಿಯಿಂದ ಏನಾಯಿತು, ಇವ್ರಿಗೆ ಬಂದಿರತಕ್ಕಂಥ ಅಪ್ರಾಮಾಣ್ಯ ಶಂಕ ನಿರಾಸ ಆಗೋಯಿತು. ಯಾಕೆ ಅಂದರೆ ಪುರುಷ ಇದ್ರೆ ತಾನೆ ಮೋಸ ಗೀಸ ಎಲ್ಲ ಮಾಡೋದು, ಅದಿಲ್ವಲ್ಲ, ಅದಕ್ಕೋಸ್ಕರ ಇದು ಅಪೌರುಷೀಯ ಅಂತ ಹೇಳಿದ ಮೇಲೆ ಅಪ್ರಾಮಾಣ್ಯ ಶಂಕ ಮಾಡೋಂಗೆ ಇಲ್ಲ ಅವನು. ಹಾಗಾದ್ರೆ ನಂದೇ ತಪ್ಪು, ನಾನೇ ಸರಿ ಮಾಡಿಲ್ಲ ಅಂತ ತೀರ್ಮಾನಕ್ಕೆ ಬರ್ತಾನು ಅಲ್ವಾ. ಆಗ ಮಾಡಿದಾಗ ಮಾಂಸಾಪರಾಧೆ ಪ್ರತಿಬದ್ಧ, ಆದರೆ ಪ್ರತಿಬಂಧಕ ಆಯಿತು ಅಪ್ರಾಮಾಣ್ಯ ಶಂಕ ಅಂತ ಪ್ರತಿಬಂಧಕ ಮುಳಿದಂತೆ. ಜ್ಞಾನ ಮಾತ್ರ ಗೃಹೀತು ಅಲ್ಲ ತತ್ ಪ್ರಾಮಾಣ್ಯ ಗ್ರಹಣ ಏನೇ ಅಷ್ಟೇ, ಮನಸ್ಸು ಸಾಕ್ಷಿ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ಮಾತ್ರ ಗ್ರಹಿಸ್ತು, ಆದರೆ ಅದು ಜ್ಞಾನವನ್ನು ಮಾತ್ರ ಗ್ರಹಿಸ್ತು, ಪ್ರಾಮಾಣ್ಯವನ್ನು ಗ್ರಹಿಸ್ತಿಲ್ಲ. ಯಥಾ ಸ್ವಯಮೇವ ಗತಿ ಸಮರ್ಥೋಪಿ ಗಜ, ಅದು ದೃಷ್ಟಾಂತ ಕೊಡ್ತಾನೆ, ಆನೆಯಂತೆ ಸಾಕ್ಷಿ ಅಂತ. ಸ್ವಯಮೇವ ಗತಿ ಸಮರ್ಥ, ಆರಾಮಾಗಿ ಹೋಗ್ತಾನೆ ಇರುತ್ತೆ, ಹೋಗ್ಲಿಕ್ಕೆ ಸಾಮರ್ಥ್ಯ ಇದೆ. ಗೋಕ್ಷೂರಕ ಆದಿನ, ಗೋಕ್ಷೂರಕ ಅಂದರೆ ಮುಳ್ಳು, ಮುಳ್ಳು ಚುಚ್ಚಿದಾಗ ಪ್ರತಿಬದ್ಧ ನಾ ಚೆಗಿತು ಕ್ಷಪತೆ, ಆದರೆ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ. ತತ್ತದು ಯುಕ್ತಿ ಅನುಸಂಧಾನ ಲಕ್ಷಣ ಪರೀಕ್ಷಾ ಅವಸರ, ಅಂತಹ ಸಂದರ್ಭದಲ್ಲಿ ಯುಕ್ತಿ ಅನುಸಂಧಾನ ಎಂಬತಕ್ಕಂಥ ಒಂದು ಪರೀಕ್ಷಾ ಅವಸರ ಇರುತ್ತೆ. ಸಹಜ ಬುದ್ಧಿದೋಷ ಮಾತ್ರ ನಿಲ್ಲಿಸುತ್ತೆ. ಅದೇನು ಮಾಡುತ್ತೆ, ಬುದ್ಧಿದೋಷ ಇತ್ತಲ್ಲ ಅಪ್ರಾಮಾಣ್ಯ ಶಂಕ, ಅದನ್ನು ಪರಿಹಾರ ಮಾಡುತ್ತೆ. ಯಾವುದು ಪರೀಕ್ಷೆ ಎಂಬತಕ್ಕಂಥ, ಪರೀಕ್ಷೆ ಮಾಡಿದಾಗ ತಸ್ಮಿನ್ ನಿರಸ್ತೆ, ಅದು ಹೋದ ಮೇಲೆ ಸಾಕ್ಷಿ ಎಂಬುದು ಸ್ವಮಹಿಮ್ನೈವ, ತನ್ನ ಸ್ವಂತ ಶಕ್ತಿಯಿಂದಲೇ ಪ್ರಾಮಾಣ್ಯವನ್ನು ಗೋಚರಿತು. ಯಥ ಗೋಕ್ಷುರಕ ಜಪಧರಣೆ, ಮುಳ್ಳನ್ನು ತಿಳಿದುಬಿಟ್ರೆ ಆನೆ ಸ್ವತಃ ಚೆನ್ನಾಗಿ ಹೋಗುವಂತೆ. ತತಃ ಪ್ರಾಚೀನ ಯುಕ್ತ ಉಪನ್ಯಾಸ ಸಾಕ್ಷಿಣ ಪ್ರಾಮಾಣ್ಯ ಗ್ರಹಣ ಪ್ರತಿಬಂಧಕ ಬುದ್ಧಿದೋಷ ನಿರಾಸಾರ್ಥಮೇವ ಕೃತ ಅಲ್ವಾ, ನಾವು ಪ್ರಾಮಾಣ್ಯ ಜ್ಞಾಪನಾರ್ಥಮಿತಿ ನ ಪೂರ್ವೋಕ್ತರ ವಿರೋಧ ಇತ್ಯರ್ಥ. ಏತೇನ ಏತದಪಿ ನಿರಸ್ತಂ ಯದಾಹ ಉದಯನ, ಇದು ಪ್ರಾಮಾಣ್ಯಂ ಸ್ವತಃ ಜ್ಞಾಯೇತ ತದಾ ಕದಾಚಿತ್ ಪ್ರಾಮಾಣ್ಯ ಸಂಶಯ ಸ್ಯಾತ್ ಜ್ಞಾನತ್ವ ಸಂಶಯವತ್. ಸಾಕು, ಕೆಲಸ ಇದೆ.